ಹಲೋ ನಮಸ್ಕಾರ ಅಕ್ಷಯ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಜ್ಯೋತಿ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಆನಂದ್ ಗುರುಜಿ ಇರ್ತಾರೆ ಆನಂದ್ ಗುರುಜಿ ಅಕ್ಷಯ ತೃತೀಯ ಆಚರಣೆಯಿಂದ ನಮ್ಮ ಸಂಪತ್ತು ಸಮೃದ್ಧಿಯನ್ನು ಹೇಗೆ ಮಾಡ್ಕೊಳ್ಳಬಹುದು ಅಕ್ಷಯ ತೃತೀಯ ಆಚರಣೆ ಹೇಗೆ ಮಾಡಬೇಕು ಈ ದಿನದಂದು ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ನಾವು ಚಿನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಬದಲಿ ನಾವು ಏನು ಮಾಡಬಹುದು ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನು ಮಾಡುವ ಮೂಲಕವಾಗಿ ನಾವು ಆಧ್ಯಾತ್ಮಿಕ ಒಲವನ್ನು ಹೊಂದಬೇಕು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಳ್ಳೋಣ ಇದು ಈ ಹೊತ್ತಿನ ವಿಶೇಷ ಅಕ್ಷಯ ಮಂತ್ರ ಅಕ್ಷಯ ಮಂತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಖ್ಯಾತ ಜ್ಯೋತಿಷಿಗಳು ಆನಂದ್ ಗುರುಜಿ ಅವರಿದ್ದಾರೆ ಆನಂದ್ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಅಕ್ಷಯ ತೃತೀಯದ ಶುಭಾಶಯಗಳು ನಮಸ್ತೆ ಮಾ ನಮಸ್ತೆ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ಮತ್ತೊಂದು ವಿಶೇಷ ಅಂದರೆ ಆದಷ್ಟು ಬೇಗ ಎಲ್ಲವೂ ಶುಭವಾಗಲಿ ಭಗವಂತನ ಸಂಪೂರ್ಣ ಕೃಪೆ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೀನಿ ಗುರುಜಿ ಅಕ್ಷಯ ತೃತೀಯ ಅಂತ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ನಾವು ಚಿನ್ನ ಖರೀದಿ ಮಾಡಬೇಕು ಅದು ಸಣ್ಣ ಮೂಗ್ಬಟ್ ಆದರೂ ಸರಿ ಒಂದು ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಹೌದಾ ಅಕ್ಷಯ ತೃತೀಯ ಅಂದರೆ ಬರೀ ಚಿನ್ನಕ್ಕಷ್ಟೇ ಸೀಮಿತನಾ ಏನಂತ ವರ್ಣಿಸ್ತೀರಿ ನೀವು ಅಕ್ಷಯ ತೃತೀಯ ಇತ್ತೀಚಿನ ದಿನಮಾನಗಳಲ್ಲಿ ಇದು ಬಂಗಾರಕ್ಕೆ ಹೆಚ್ಚು ಆದ್ಯತೆ ಇದೆ ಆದರೆ ಇದು ಬಂಗಾರ ಒಂದೇ ಪ್ರಧಾನ ಅಲ್ಲ ಅದರಿಂದ ಬಂಗಾರ ಎಂಬತಕ್ಕಂತಹದ್ದು ಇತ್ತೀಚಿನ ದಿನಗಳಲ್ಲಿ ಅಕ್ಷಯ ತೃತೀಯ ಅಂದರೆ ಒಂದಿಷ್ಟಾದರೂ ಬಂಗಾರ ತಗೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ ಆದರೆ ಅದಕ್ಕಿಂತ ಮೀರಿರ್ತಕ್ಕಂತಹದ್ದು ಭಗವಂತನ ಪ್ರಾರ್ಥನೆ ಅಕ್ಷಯ ತೃತೀಯ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡ್ತಕ್ಕಂಥದ್ದು ಜೊತೆಗೆ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಗೋಮಾತೆಯ ಅನುಷ್ಠಾನ ಮಾಡ್ತಕ್ಕಂಥದ್ದು ಕುಬೇರ ಲಕ್ಷ್ಮಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಇವತ್ತಿನ ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಈ ಸ್ವಲ್ಪ ವರ್ಷಗಳ ಹಿಂದಕ್ಕೆ ಮಾತ್ರ ಅಂದರೆ ಪುರಾತನವಾಗಿ ಅಥವಾ ಇತಿಹಾಸದಲ್ಲಿದ್ದು ಸಾಕಷ್ಟು ವರ್ಷಗಳ ಇತಿಹಾಸ ಏನಿದ್ರಲ್ಲಿಲ್ಲ ಅಂದರೆ ಬಂಗಾರ ತಗೊಂಡ್ರೆ ಮಾತ್ರ ಅಕ್ಷಯ ತೃತೀಯ ಎಂಬತಕ್ಕಂಥದ್ದಲ್ಲ ಅಕ್ಷಯ ತೃತೀಯ ಇವತ್ತು ನೀವು ಮಾಡುವಂತಹ ದಾನ ಧರ್ಮಾದಿಗಳು ಮಾಡುವಂಥ ಪೂಜೆಗಳು ಅಥವಾ ಯಾವುದೇ ಒಂದು ನೇಮನಿಷ್ಠೆಯಿಂದ ಮಾಡುವಂಥ ಆಚಾರ ವಿಚಾರಗಳಿಗೆ ಹೆಚ್ಚಿನ ಫಲ ಇದೆ ಅಂತ ಅಕ್ಷಯ ತೃತೀಯದಂದು ಹೇಳ್ತಾರೆ ಓಕೆ ಅಕ್ಷಯ ತೃತೀಯ ಆಚರಣೆ ದಿನ ಯಾವುದೇ ಕೆಲಸ ಕೈಗೊಂಡರೂ ಕೂಡ ಅದು ಏಳಿಗೆಯನ್ನು ಕೊಡುತ್ತೆ ಯಾವುದೇ ರೀತಿಯಾದಂಥ ಲೋಪದೋಷಗಳಾಗೋಲ್ಲ ಸಕ್ಸಸ್ ಅನ್ನೋದು ಮೊದಲ ಆದ್ಯತೆ ಅಂತ ಹೇಳ್ತಾರೆ ಹಾಗಿದ್ರೆ ಯಾವೆಲ್ಲ ಕೆಲಸಗಳಲ್ಲಿ ತೊಡಕೊಳ್ಬಹುದು ಈ ದಿನ ಗುರುಗಳೇ ಅಕ್ಷಯ ತೃತೀಯ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಸಂಜೆ ತನಕ ಇವತ್ತು ಪ್ರತಿಯೊಂದು ಕಾಲವೂ ಸಹಿತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇವತ್ತು ಸಾಕಷ್ಟು ಮದುವೆ ಮುಂಜಿ ನಾಮಕರಣ ಗೃಹಪ್ರವೇಶ ಎಲ್ಲವೂ ಇದ್ದದ್ದೇ ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಚಿಕ್ಕದಾಗಿ ಚೊಕ್ಕಟವಾಗಿ ಮಾಡ್ಕೊಳ್ಳೋದು ಯಾರೂ ಮಾಡೋದಿಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಅದನ್ನು ಅದ್ದೂರಿಯುತವಾಗಿ ಮಾಡಬೇಕು ಹೆಚ್ಚು ಜನಸಂದಣಿ ಸೇರಿಸ್ಕೊಳ್ಬೇಕು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮಗಳಾಗಬೇಕು ಎಂಬತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ ಹಾಗಾಗಿ ಇವತ್ತು ಎಷ್ಟೋ ಜನ ಗೃಹಪ್ರವೇಶ ಮಾಡಬೇಕಾಗಿರ್ತಕ್ಕಂಥವರು ಗೃಹಪ್ರವೇಶಗಳನ್ನು ಮಾಡಿಲ್ಲ ಎಷ್ಟೋ ಜನ ಮದುವೆ ಮುಂಜಿ ನಾಮಕರಣಕ್ಕೆ ಡೇಟ್ ಇಟ್ಕೊಂಡು ಮುಹೂರ್ತ ಫಿಕ್ಸ್ ಆದವರು ಇವತ್ತು ಆ ಕಾರ್ಯಕ್ರಮಗಳು ಮಾಡಲಿಲ್ಲ ಉದ್ದೇಶ ಈ ಮಹಾಮಾರಿ ಕಾಯಿಲೆ ತಾಂಡವಾಡ್ತಾ ಇದೆ ಹಾಗಾಗಿ ಈ ಮಹಾಮಾರಿ ಕಾಯಿಲೆ ಬೇಗ ಆಚೆ ಹೋಗಲಿ ಅಂತಲೇ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಬೇಕಾಗಿದೆ ಯಾಕೆಂದರೆ ಇವತ್ತು ಇಡೀ ವಿಶ್ವವೇ ಒಂದು ಭಯಭೀತಿರಲ್ಲಿ ಭಯ ಆಗಿರ್ತಕ್ಕಂಥದ್ದು ಸಾಕಷ್ಟು ಜನ ಮನನೊಂದಿರತಕ್ಕಂಥದ್ದು ಎಷ್ಟೋ ಕುಟುಂಬಗಳಲ್ಲಿ ಕುಟುಂಬದ ಸದಸ್ಯರನ್ನು ಕಳ್ಕೊಂಡಿದ್ದಾರೆ ಇನ್ನಷ್ಟು ಕುಟುಂಬಗಳಲ್ಲಿ ಭಯಭೀತರಾಗಿದ್ದಾರೆ ಒಂದಷ್ಟು ಜನ ಭಯ ಏನೇ ಇದ್ದರೂ ಇವತ್ತು ನಾವು ರಸ್ತೆಯಲ್ಲಿ ಓಡಾಡ್ತೀವಿ ಅಂತ ಮನೆ ಮಠ ಬಿಟ್ಟು ಹೊರಗಡೆ ಓಡಾಡ್ತಾ ಇದ್ದಾರೆ ಇದು ತಪ್ಪು ಆದರೂ ಅಕ್ಷಯ ತೃತೀಯ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಈ ಶುಭ ದಿನ ಸಾಧ್ಯವಾದಷ್ಟು ದೇವತಾರ್ಚನೆ ದೇವರ ಪೂಜೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸಂಧ್ಯಾಕಾಲದ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ಇದೆ ಓಕೆ ನೀವು ಹೇಳ್ತಾ ಇದ್ರಿ ಗುರುಗಳೇ ಈ ದಿನ ಯಾವುದೇ ಸಮಯದಲ್ಲಿ ಯಾವುದೇ ಆಚರಣೆ ಮಾಡಿದ್ರೂ ಕೂಡ ಅದು ಶುಭ ಫಲಾನೇ ಅಂತ ಹಾಗಿದ್ರೆ ಈಗ ನಾವು ಲಕ್ಷ್ಮೀ ಆರಾಧನೆ ಮಾಡಬೇಕು ಅಂದರೆ ಸಂಜೆ ಪೂಜೆನೇ ಮಾಡೋದು ಯೋಗ್ಯ ಅಂತ ಅಂತೀರಾ ಏನು ಹೇಳ್ತೀರಿ ಖಂಡಿತಮ್ಮ ಇವತ್ತು ಸಂಜಾಕಾಲ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಸಲ್ಲಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಒಂದಷ್ಟು ವಿಶೇಷವಾದ ಕ್ರಮ ಇದೆ ಇವತ್ತು ಕುಬೇರ ಲಕ್ಷ್ಮಿ ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು
ಮನೆಯಲ್ಲಿ ಇರುವಂತದ್ದು ಮನೆಯಲ್ಲಿ ಇರತಕ್ಕಂತ ಪದಾರ್ಥಗಳೇ ತೆಗೆದುಕೊಳ್ಳುವಂತದ್ದು ಮನೆಯಲ್ಲಿ ಇರುವ ಪದಾರ್ಥದಿಂದ ಮಹಾಲಕ್ಷ್ಮಿಯ ಪ್ರಾರ್ಥನೆ ಸಲ್ಲಿಸಿ ಕುಬೇರ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂತದ್ದು ಹಾಗೆ ನೊಂದು ಬೆಂದಿರತಕ್ಕಂತವರು ಸಮಸ್ಯೆಯಲ್ಲಿ ಇರತಕ್ಕಂತವರು ಕಷ್ಟದಲ್ಲಿ ಇರತಕ್ಕಂತವರು ಬಡತನದ ರೇಖೆಯಲ್ಲಿ ಇರತಕ್ಕಂತವರು ಇಂತಹವರನ್ನ ಗುರುತಿಸಿ ಒಂದಷ್ಟು ಅನ್ನದಾನವನ್ನ ಮಾಡತಕ್ಕಂತದ್ದು ದವಸ ಧಾನ್ಯಗಳನ್ನು ದಾನ ಮಾಡತಕ್ಕಂತದ್ದು ಸಾಧ್ಯವಾದಷ್ಟು ಇವತ್ತು ಅಕ್ಷಯ ತೃತೀಯ ಇವತ್ತು ನೀವು ಏನು ದಾನವನ್ನ ಕೊಡ್ತಿರೋ ಇದಕ್ಕೆ ನಾಲ್ಕು ಪಟ್ಟಷ್ಟು ಸ್ಲಾಭವನ್ನೇ ಸಂಪಾದನೆ ಮಾಡ್ಕೊಳ್ತೀರಿ ಓಕೆ ಈ ದಾನ ಧರ್ಮ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ರಿ ಗುರುಗಳೇ ದಾನ ಧರ್ಮ ಅಂತಂದ್ರೆ ಏನನ್ನ ದಾನ ಮಾಡೋದು ಯೋಗ್ಯ ಅಂತ ಹೇಳ್ತೀರಿ ಏನು ದಾನ ಮಾಡಿದ್ರೆ ಈ ದಿನ ಮತ್ತಷ್ಟು ಸಮೃದ್ಧಿಯನ್ನ ಪಡ್ಕೊಳ್ಬೇಕು ಯಾಕಂದ್ರೆ ಸಾಮಾನ್ಯವಾಗಿ ನಾವು ಹೊರಗಿನಿಂದ ಮನೆಯೊಳಗೆ ಏನಾದರೂ ತಂದ್ರೆ ಲಕ್ಷ್ಮಿ ಅಲ್ಲಿ ಹೆಚ್ಚೆಚ್ಚು ತಾಂಡವ ಆಡ್ತಾಳೆ ಅನ್ನುವಂಥ ಮಾತು ಕೇಳ್ತೀವಿ ಮನೆಯಿಂದ ಈಗ ನಾವು ಏನಾದರೂ ಆಚೆ ಕಳಿಸಿದಾಗ ಸೊ ನಮಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನುವಂಥ ಅಭಿಪ್ರಾಯಗಳು ಕೂಡ ಇರುತ್ತೆ ಸೊ ಎಲ್ಲ ವಿಚಾರವಾಗಿ ಏನು ಹೇಳ್ತೀರಿ ತುಂಬ ಒಳ್ಳೆ ಪ್ರಶ್ನೆ ಜನಗಳ ಮನಸ್ಸಲ್ಲಿ ಇರತಕ್ಕಂತದ್ದು ದ್ವಂದ್ವ ಆಲೋಚನೆಗಳು ಇರತಕ್ಕಂತದ್ದು ದಿವ್ಯ ಜ್ಯೋತಿ ಸ್ವರದಲ್ಲೇ ಕೇಳಬೇಕು ನಾನು ಯಾಕೆಂದರೆ 10 ಜನಗಳ ಮನಸ್ಸಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾತಾಡುವ ಚೈತನ್ಯ ನಿನಗೆ ದೇವರು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ತಾಯಿ ಆದರೆ ಅರ್ಥ ಮಾಡ್ಕೋಬೇಕಾದ್ದು ಇಲ್ಲಿ ಇಷ್ಟೇ ಭಾಳ ಚಿಕ್ಕದಾದಂಥ ವಿಚಾರ ಇದು ದಾನ ಧರ್ಮ ಎಂಬತಕ್ಕಂಥದ್ದು ನೀನು ದಾನ ಮಾಡಬೇಕಾದ್ರೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇದೆಲ್ಲವನ್ನು ದಾನ ಮಾಡಿದ್ರೂ ಇದ್ಯಾವುದು ಹೊಟ್ಟೆ ತುಂಬಲ್ಲ ಹೊಟ್ಟೆ ತುಂಬೋದಕ್ಕೆ ಬೇಕಾದರೆ ಆ ಹೊತ್ತಿಗೆ ಇಷ್ಟು ಅನ್ನ ಅಥವಾ ಒಂದಿಷ್ಟು ಧಾನ್ಯಗಳು ಇವತ್ತು ಮಧ್ಯಾಹ್ನ ಊಟ ಆಗಿದೆಪ್ಪ ಅಂದರೆ ರಾತ್ರಿ ಊಟದ ಬಗ್ಗೆ ಚಿಂತನೆ ಅಥವಾ ನಾಳೆ ಬೆಳಗ್ಗೆ ನಮ್ಮ ಮನೆ ಮಕ್ಕಳಿಗೆ ಏನಪ್ಪ ಅನ್ನೋ ಚಿಂತನೆ ಏನೋ ಒಂದಿಷ್ಟು ದವಸ ಧಾನ್ಯಗಳನ್ನು ದಾನವಾಗಿ ಕೊಟ್ಟರೆ ನಾಳೆ ಮಕ್ಕಳು ಮರಿಗೂ ದಾರಿಯಾಗುತ್ತೆ ಅಂತಕ್ಕಂಥದ್ದು ಚಿಂತನೆ ಯಾಕೆಂದರೆ ಇವತ್ತು ಈ ಮಹಾಮಾರಿ ಕಾಯಿಲೆ ತಾಂಡವಾಡ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ದಾನ ಧರ್ಮ ಮಾಡುವಂಥ ಕೈಗಳು ಮುಂದೆ ಬಂದರೆ ಅದಕ್ಕಿನ್ನ ಪುಣ್ಯದ ಫಲ ಇನ್ನೊಂದಲ್ಲ ದೈವಂ ಮಾನಸ ರೂಪೇಣ ಅಂತ ಹೇಳಿದ್ದಾರೆ ಭಗವಂತ ಪ್ರತ್ಯಕ್ಷನಾಗಿ ಎದುರುಗಡೆ ಬರೋದಿಲ್ಲ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ ಆ ಹೃದಯದಲ್ಲಿರ್ತಕ್ಕಂಥ ಭಗವಂತ ಹೃದಯ ವೈಶಾಲ್ಯವನ್ನು ವಿಶಾಲತೆಯ ಮನಸ್ಸು ತಂದುಕೊಂಡು ಒಂದಷ್ಟು ದಾನ ಧರ್ಮಗಳು ಮಾಡಿದ್ರೆ ಅದು ಸಾಕಷ್ಟು ಫಲ ಸಿಗುತ್ತೆ ಇವತ್ತು ಆತ್ಮ ಸಂತೃಪ್ತಿಗೆ ಬಹಳ ಯೋಗ್ಯವಾದ ದಿನ ಆತ್ಮ ಸಂತೃಪ್ತಿಯನ್ನು ಈಗ ನಾವು ಏನೇ ಮಾಡ್ತಿದ್ದೀವಿ ಅಂದರೂ ಆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಗುರುಗಳೇ ಈಗ ಆ ದಿನ ಅಂತಂದರೆ ಇವತ್ತು ನಾವು ಯಾವೆಲ್ಲ ಕೆಲಸ ಮಾಡಬೇಕು ಅಂತಂದರೂ ಕೂಡ ಫಸ್ಟ್ ನಾವು ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಅಂತಹ ಆತ್ಮವಿಶ್ವಾಸ ನಾಲ್ಕು ಗೋಡೆ ಮಧ್ಯದಲ್ಲಿದ್ದರೆ ಬರುತ್ತೆ ಇವತ್ತು ವಸಂದಾಟದ್ರೆ ಆತ್ಮವಿಶ್ವಾಸ ಬರೋದಿಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಪರಿವಾರದಲ್ಲಿ ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಇವರ ಮಧ್ಯದಲ್ಲಿ ನಾವಿದ್ದರೆ ಕ್ಷೇಮವಾಗಿರ್ತೀವಿ ವಸಲು ದಾಟಿದ್ರೆ ಅಲ್ಲಿ ಆತ್ಮವಿಶ್ವಾಸ ಬರಲ್ಲ ಭಯ ಎಂಬತಕ್ಕಂಥದ್ದು ಸಾಕಷ್ಟು ಅಧಿಕವಾಗುತ್ತೆ ಹಾಗೆ ನೀವು ಆತ್ಮವಿಶ್ವಾಸ ಬರಬೇಕಾದ್ರೆ ನೀವು ಮಾಡಿರ್ತಕ್ಕಂಥ ದಾನ ಧರ್ಮ ಒಂದಷ್ಟು ಒಳಿತಾಗಬೇಕಾದ್ರೆ ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಕೊಡುವುದಾಗಬೇಕು ಅಂದರೆ ಯಾರು ಹಸಿಕೊಂಡಿರ್ತಾರೆ ಅಥವಾ ಯಾರು ಬಡತನದ ರೇಖೆಯಲ್ಲಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೊಂದಿಷ್ಟು ಅನ್ನದಾನವನ್ನು ಮಾಡಬೇಕು ಹಾಗೆ ಸದಾಕಾಲ ಬಿಸಿಲು ಮಳೆ ಗಾಳಿ ಬೆಳಕು ಯಾವುದನ್ನು ಸಹಿತ ಲೆಕ್ಕಿಸ್ತೀರಾ ಇಷ್ಟು ರೋಗ ರುಜಿನಗಳು ಆಚೆ ಕಡೆ ತಾಂಡವಾಡ್ತಾ ಇದ್ರು ಸಹಿತ ಇವತ್ತು ಪೊಲೀಸ್ ಸಿಬ್ಬಂದಿ ಆಗಲಿ ಪತ್ರಿಕಾ ಮಾಧ್ಯಮದ ಮಿತ್ರರಾಗಲಿ ಅಥವಾ ಆಶಾ ಕಾರ್ಯಕರ್ತರಾಗಲಿ ಡಾಕ್ಟರ್ಸ್ ಆಗಲಿ ಪ್ರತಿಯೊಬ್ಬರು ಪೌರ ಕಾರ್ಮಿಕರಿಂದ ಮೊದಲುಕೊಂಡು ಪ್ರತಿಯೊಬ್ಬರು ಶ್ರಮಿಸಿದ್ದಾರೆ ಇವತ್ತು ಅಕ್ಷಯ ತೃತೀಯ ದಿವಸ ನಾವು ದೇವರನ್ನ ಪ್ರಾರ್ಥನೆ ಮಾಡಬೇಕು ಇವತ್ತು ಈ ಮಹಾಮಾರಿ ಕಾಯಿಲೆಗಾಗಿ ಕಾಯಿಲೆ ಬೇಗ ಆಚೆ ಹೋಗಲಿ ಅಂತ ಏನೆಲ್ಲ ಶ್ರಮಿಸ್ತಾ ಇದ್ದಾರೋ ನಮಗಾಗಿ ನಮ್ಮ ರಕ್ಷಣೆ ಏನು ಕೊಡ್ತಾ ಇದ್ದಾರೋ ಅವರೆಲ್ಲರೂ ಸುಭಿಕ್ಷವಾಗಿರಲಿ ಅವರೆಲ್ಲರ ಆಯುಷ್ಯ ವೃದ್ಧಿ ಆಗಲಿ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಒಂದು ಬಾಂಧವ್ಯ ಸಿಗಲಿ ಅಂತೇಳಿ ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ ಓಕೆ ಈಗ ನಾವು ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಇವತ್ತು ಆಗದೇ ಇಲ್ಲ ಅಂತ ಅಂದಾಗ ಸೊ ಅದರ ಬದಲಾಗಿ ನಾವು ದವಸ ಧಾನ್ಯಗಳನ್ನ ಖರೀದಿ ಮಾಡೋ ಮೂಲಕವಾಗಿ ಅದನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡೋದು ಸೂಕ್ತ ಅಂತ ಹೇಳ್ತೀರಾ ಗುರುಗಳೇ ಅದು ಆ ರೀತಿ ಆದರೆ ಯಾವ ರೀತಿಯಾದ ದವಸ ಧಾನ್ಯಗಳನ್ನ ನಾವು ಖರೀದಿ ಮಾಡಿ ಪೂಜೆಗೆ ಇಡಬೇಕು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಹಾಗೆ ತಾಯಿ ಅನ್ನಪೂರ್ಣೇಶ್ವರಿ ಆ ಧಾನ್ಯಗಳನ್ನು ಒಂದಿಷ್ಟು ಆ ದವಸ ಧಾನ್ಯಗಳಲ್ಲಿ ಅಕ್ಕಿ ಪ್ರಧಾನವಾಗಿರ್ತಕ್ಕಂಥದ್ದು ಯಾಕೆಂದರೆ ಚಂದ್ರ ಅಕ್ಕಿ ತೊಗರಿಬೇಳೆ ಕಡಲೆಬೇಳೆ ಬೆಲ್ಲ ಈ ಪ್ರಕಾರವಾಗಿರ್ತಕ್ಕಂಥ ಪದಾರ್ಥಗಳನ್ನು ತಂದು ಭಗವತ್ ಸಾನ್ನಿಧ್ಯದಲ್ಲಿಟ್ಟು ಅದು ಅಕ್ಷಯವಾಗಲಿ ಅಂತ ಹೇಳಬಹುದು ಯಾಕೆಂದರೆ ಅಕ್ಷಯ ಇವತ್ತು ಏನೇ ಆದರೂ ಸಹಿತ ಮತ್ತಷ್ಟು ಲಾಭ ಕೊಡ್ತಕ್ಕಂಥದ್ದು ಅಕ್ಷಯವಾಗುವಂಥದ್ದು ಹಾಗಾಗಿ ಚಿನ್ನ ಕೊಂಡ್ರೆ ಮಾತ್ರ ಅಂತಲ್ಲ ಹಾಗೂ ಸಹಿತ ಕೆಲವೊಂದಷ್ಟು ಜನಗಳ ಮನಸ್ಸಲ್ಲಿ ಏನಪ್ಪ ಅಂದರೆ ಒಂದು ಗುಲಗಂಜಿ ಎಷ್ಟಾದರೂ ಚಿನ್ನವನ್ನು ಖರೀದಿ ಮಾಡಬೇಕು ಎಂಬತಕ್ಕಂಥ ಆಸೆ ಇದೆ ಅದಕ್ಕೂ ಸಹಿತ ಇವತ್ತು ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ ಆನ್ಲೈನ್ ವ್ಯವಸ್ಥೆ ಇರೋದರಿಂದ ಬಹುಶಃ ಆನ್ಲೈನ್ ಪ್ರಕ್ರಿಯೆಗಳು ಹೇಗಿದೆಯೋ ಅದು ಬಂಗಾರ ಬೇಕೇ ಬೇಕು ಅಂತ ಹಠ ಪಡ್ತಕ್ಕಂಥವ್ರಿಗೆ ಇವತ್ತು ಮನೆಗೆ ಬಂಗಾರವನ್ನು ತರಿಸ್ಕೊಳ್ಬೋದು ಅಥವಾ ಬುಕ್ ಮಾಡ್ಬೋದು ಅಥವಾ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲು ಬರ್ಬೋದು
ಆದರೆ ಬಂಗಾರಕ್ಕಿಂತ ಬಂಗಾರದಂತ ಮನಸ್ಸು ನಿಮ್ಮಲ್ಲಿದ್ದಾಗ ನೀವು ಇನ್ನೊಬ್ಬರ ಹಸಿವು ನೀಗಿಸುವಾಗ ಇನ್ನೊಬ್ಬ ಹಸಿವಲ್ಲಿರತಕ್ಕಂತ ವ್ಯಕ್ತಿಗೆ ಇಷ್ಟು ಅನ್ನವನ್ನು ಕೊಟ್ಟು ಅವರ ಮುಖದಲ್ಲಿ ಮಂದಹಾಸವನ್ನು ತಂದಾಗ ನಿಮ್ಮ ಮನೆಗೆ ಕೆಜಿ ಗಟ್ಟಲೆ ಬಂಗಾರ ಬಂದಷ್ಟೇ ಪುಣ್ಯ ಓಕೆ ಕುಬೇರನೇ ಲಕ್ಷ್ಮಿ ಆರಾಧನೆ ಮಾಡಿದಾಗ ತನ್ನ ಧನಕನಕಗಳನ್ನು ಹೆಚ್ಚಿಸಿಕೊಂಡಿದ್ದಾನೆ ಅಂತ ಅಂದಮೇಲೆ ನಾವು ಕೂಡ ಲಕ್ಷ್ಮಿಯನ್ನು ಆರಾಧನೆ ಮಾಡೋ ಮೂಲಕವಾಗಿ ಧನಕನಕವನ್ನ ಹೆಚ್ಚಿಸಿಕೊಳ್ಳಬಹುದು ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಮತ್ತೆ ಈ ಪೂಜೆ ವಿಧಾನಗಳು ಹೇಗಿರಬೇಕು ಗುರುಗಳೇ ನಾನು ನೋಡ್ತಾ ಇದ್ದೀನಿ ನೀವು ಲಕ್ಷ್ಮಿ ಪೂಜೆಯನ್ನ ಮಾಡಿದಿರಿ ಸೋ ಈ ರೀತಿಯಾದಂತ ಪೂಜೆನೇ ನಾವು ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ಏನು ಹೇಳ್ತೀರಿ ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರಿಗೂ ಸಕಲರಿಗೂ ಸಹಿತ ಅನುಕೂಲ ಆಗಲಿ ಅಂತಲೇ ನನ್ನ ಹಿಂದೆ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ ಇವತ್ತು ಸಮಸ್ತರಿಗೂ ಅನುಕೂಲ ಆಗಲಿ ಅಂತ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಸಂಸ್ಥೆಯಿಂದ ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲೂ ಸಂಜೆ ಗೋಧುಳಿ ಲಗ್ನದಲ್ಲೂ ಸಹಿತ ಇವತ್ತಿನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಉದ್ದೇಶ ಸಮಸ್ತರಿಗೂ ಅನುಕೂಲ ಆಗಲಿ ಪ್ರತಿಯೊಬ್ಬರು ಯಶಸ್ಸಲ್ಲಿರಲಿ ಎಲ್ಲರ ಬದುಕು ಬಂಗಾರವಾಗಲಿ ಎಂಬತಕ್ಕಂತಹ ಒಂದೇ ನುಡಿ ಅಂದ್ರೆ ಈ ರೀತಿ ಪೂಜೆ ಮಾಡೋದ್ರಿಂದಾಗಿ ಯಾವ ರೀತಿಯ ಲಾಭಗಳನ್ನು ಪಡೆಕೊಳ್ಳಬಹುದು ಅಂದ್ರೆ ಈಗ ನೀವು ಹೇಳಿದ್ರಿ ನಿಮ್ಮ ಪೂಜೆಯಲ್ಲಿ ಜಗತ್ತು ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ ಅಂತ ಬಟ್ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಮಾಡುವಾಗ ನಮ್ಮ ಮನೆ ನನ್ನ ಕುಟುಂಬ ನಾನು ಅನ್ನೋ ಒಂದು ಸ್ವಾರ್ಥ ಇಟ್ಕೊಂಡೇ ಪೂಜೆ ಮಾಡ್ತಾರೆ ಹಾಗಾಗಿ ಅವರ ಪೂಜೆಯ ಫಲ ಹಾಗಾದ್ರೆ ಅಲ್ಲಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಹೇಗೆ ಏನಂತ ವರ್ಣಿಸ್ತೀರಿ ಗುರುಗಳೇ ಇದನ್ನ ಇಲ್ಲಮ್ಮ ಅದಕ್ಕೆ ಅಂತ ಇವತ್ತು ಅಕ್ಷಯ ತೃತೀಯ ಗ್ರಂಥಗಳಲ್ಲಿ ಆಧಾರ ಇದೆ ಗ್ರಂಥಗಳಲ್ಲಿ ಆಧಾರ ಇರತಕ್ಕಂತದ್ದು ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡತಕ್ಕಂತದ್ದು ಕಲಶ ಸ್ಥಾಪನೆ ಮಾಡತಕ್ಕಂತದ್ದು ಕಲಶ ಆರಾಧನೆ ಸಲ್ಲಿಸತಕ್ಕಂತದ್ದು ಮಾಡೋದ್ರಿಂದ ಶೀಘ್ರವಾಗಿ ಫಲವನ್ನು ತೆಗೆದುಕೊಳ್ಳಬಹುದು ಆದರೆ ಸಂಧ್ಯಾಕಾಲದ ಅನುಷ್ಠಾನಕ್ಕೆ ಗೋಮಾತೆಯ ಅನುಷ್ಠಾನ ಬಹಳ ಮುಖ್ಯವಾಗಿರತಕ್ಕಂತದ್ದು 300 ಮುಕ್ಕೋಟಿ ದೇವತೆಗಳು ಒಂದು ಗೋವಿನಲ್ಲಿರ್ತಾರೆ ಅದರಲ್ಲೂ ಗೋವಿನ ಬಾಲದ ಭಾಗದಲ್ಲಿ ಮತ್ತಷ್ಟು ಶಕ್ತಿ ಇದೆ ಹಾಗಾಗಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಮನೆಯಲ್ಲಿ ಸಾರಸಿ ಗುಡಿಸಿ ರಂಗವಲ್ಲಿನ ಹಾಕಿ ಒಂದು ಮನೆಯ ಮೇಲೆ ಒಂದಷ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಕಳಶವನ್ನು ಇಟ್ಟು ಅಲ್ಲಿ ಲಕ್ಷ್ಮಿ ಆರಾಧನೆ ಮಾಡಿ 4 ದೀಪಗಳನ್ನು ಹಚ್ಚಿ ದೇವಿಗೆ ಒಂದಷ್ಟು ಮಧು ಜೇನುತುಪ್ಪ ಆಗಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಅಥವಾ ಒಂದಿಷ್ಟು ಹೆಸರುಬೇಳೆ ಪಾನಕ ಆಗಲಿ ಇಂಥದ್ದನ್ನು ಮನೆಯಲ್ಲಿ ದೇವಿಗೆ ನೈವೇದ್ಯ ಕೊಟ್ಟು ತಾಯಿ ಮಹಾಲಕ್ಷ್ಮಿಯ ಕುಂಕುಮ ಅರ್ಚನೆಯ ಸಂಕಲ್ಪವನ್ನು ಮಾಡತಕ್ಕಂಥದ್ದು ಪುಷ್ಪಾರ್ಚನೆ ಮಾಡತಕ್ಕಂಥದ್ದು ಈ ಶುಭ ದಿನದ ಸಂಧ್ಯಾಕಾಲದ ಪದ್ಧತಿ ಇದನ್ನು ಹಿಂದೆ ಎಲ್ಲ ಈ ಅನುಷ್ಠಾನಗಳನ್ನು ಮಾಡಿ ಅಕ್ಕಪಕ್ಕ ಮನೆಗಳಲ್ಲಿರ್ತಕ್ಕಂಥ ಸುಮಂಗಲೆಯರನ್ನು ಕರೆದು ಅರಿಶಿನ ಕುಂಕುಮವನ್ನು ಕೊಡುವ ಪದ್ಧತಿ ಇತ್ತು ಆದರೆ ಇವತ್ತು ಯಾರು ಯಾರ ಮನೆಗೆ ಬರೋದು ಬಹಳ ಕಷ್ಟ ಅದರಿಂದ ಮನೆಯಲ್ಲಿರ್ತಕ್ಕಂಥವರು ಅವರವರ ಮನೆಗಳಲ್ಲಿರ್ತಕ್ಕಂಥ ಸುಮಂಗಲೆಯರು ಹೆಣ್ಣು ಮಕ್ಕಳು ಅವರವ್ರ ಮನೆಗಳಲ್ಲಿ ಪೂಜೆ ಮಾಡಿ ಮನೆಯಲ್ಲಿರ್ತಕ್ಕಂಥವರೇ ಇಷ್ಟು ಅರಿಶಿನ ಕುಂಕುಮವನ್ನು ಹಚ್ಚಿಕೊಂಡು ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದವನ್ನು 4 ಜನಕ್ಕೆ ಹಂಚಿ ಅಂದರೆ ಮನೆಯಲ್ಲಿರ್ತಕ್ಕಂಥವರೇ ಹಂಚಿಕೊಂಡು ತಿನ್ನುವಂಥದ್ದು ಬಹಳ ಉತ್ತಮವಾದಂಥ ಕೆಲಸ ಇದನ್ನೇ ಕೇಳೋಣ ಅನ್ಕೊಂಡಿದ್ದೆ ಗುರುಗಳೇ ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರದೇ ಮನೆಯಲ್ಲಿ ಪೂಜೆ ಏನೇ ಕಾರ್ಯಕ್ರಮಗಳಾದರೂ ಕೂಡ 4 ಜನ ಹೆಣ್ಣುಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡೋದು ಒಂದು ಪದ್ಧತಿ ಸೊ ಈ ವಾಡಿಕೆ ಈ ಯುಗಾದಿ ಹಬ್ಬದಿಂದಲೂ ಎಲ್ಲೋ ಒಂದು ಕಡೆಯಲ್ಲಿ ಕಡಿವಾಣ ಬಿದ್ದಿದೆ ಅಂತಲೇ ಹೇಳಬಹುದು ಒಬ್ಬರಿಗೆ ಅರಿಶಿನ ಕುಂಕುಮ ಕೊಡೋಕ್ಕಾಗಲ್ಲ ಒಬ್ಬರನ್ನ ಮನೆಗೆ ಇನ್ವೈಟ್ ಮಾಡೋಕ್ಕಾಗಲ್ಲ ಬಟ್ ಎಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ ಮಾಡ್ತಾ ಇರೋದು ಅನ್ನೋದನ್ನು ಅಂದ್ಕೊಳ್ಳೋಣ ಆದರೆ ನಮ್ಮ ಆಚಾರ ವಿಚಾರಗಳನ್ನು ಕೂಡ ಕೈ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮನೆಯಲ್ಲಿ ಈಗ ಒಬ್ಬೊಬ್ಬರೇ ಹೆಣ್ಮಕ್ಳು ಇರ್ತಾರೆ ಸೊ ನಾನು ಯಾರಿಗೂ ಅರಿಶಿನ ಕುಂಕುಮ ಕೊಡೋದಕ್ಕೆ ನಮ್ಮ ಮನೇಲಿ ಯಾರೂ ಇಲ್ಲ ಅಂತ ಅಂದಾಗ ಬದಲಿ ವ್ಯವಸ್ಥೆ ಏನು ಮಾಡ್ಕೊಳ್ಬಹುದಾಗಾದ್ರೆ ಬದಲಿ ವ್ಯವಸ್ಥೆ ನೀನೇ ಪೂಜೆ ಮಾಡಿದ್ದಲ್ಲ ತಾಯಿ ನಿನ್ನಂತ ಇನ್ನೊಬ್ಬ ಹೆಣ್ಣುಮಗಳಂತಾನೆ ಪೂಜೆ ಮಾಡಿದ್ಯಾ ತಾಯಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿದಾಗ ಅವಳು ನಿನ್ನಂತ ಒಂದು ಹೆಣ್ಣಲ್ವಾ ಅದಕ್ಕೆ ಏನು ಮಾಡಬೇಕು ಆ ತಾಯಿಗೆ ಇಷ್ಟು ಅರಿಶಿನ ಕುಂಕುಮ ಬಡಿಸಬೇಕು ಆ ತಾಯಿಗೆ ಅರಿಶಿನ ಕುಂಕುಮ ಕೊಟ್ಟು ನೀನು ಒಂಚೂರು ಹಣೆಗೆ ಹಚ್ಕೊಂಡ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೇನಿದೆಮ್ಮ ಓಕೆ ಸೊ ಹಾಗಿದ್ರೆ ನೀವು ಹೇಳೋ ರೀತಿಯಲ್ಲಿ ನೈವೇದ್ಯವನ್ನ ಮಾಡೋ ಮೂಲಕ ಎಲ್ಲವೂ ಕಾಲಕ್ಕೆ ಎಸ್ ಎಸ್ ಪ್ಲೀಸ್ ಗೋ ಅಹೆಡ್ ಗುರುಗಳೇ ಕಾಲ ಆ ಕಾಲಕ್ಕೆ ತಕ್ಕಂತೆ ಯಾಕೆಂದರೆ ಪ್ರಸ್ತುತ ಈ ಮಹಾಮಾರಿ ಕಾಯಿಲೆ ತಾಂಡವಾಡ್ತಿದೆ ಆದರೆ ಒಂದು ವಿಚಾರ ತಾಯಿ ಈ ಮಹಾಮಾರಿ ಕಾಯಿಲೆ ಬಂದಿದೆ ಅಂತ ನಾವು ಕಾಯಿಲೆಯನ್ನು ದೂಷಣೆ ಮಾಡ್ತಾ ಇದ್ದೀವಿ ನಿಜ ಆದರೆ ಈ ಕಾಯಿಲೆ ಹಿಂದೆ ಒಂದಷ್ಟು ಒಳಿತಿದೆ ಯಾಕೆಂದರೆ ಎಷ್ಟೋ ಜನ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಆ ಬಾಂಧವ್ಯದ ಮಾಮತೆಯೇ ಕಳೆದು ಹೋಗ್ಬಿಟ್ಟಿತ್ತು ಬಾಂಧವ್ಯದ ಮಮತೆ ಕಳೆದು ಹೋದಂಥ ಕಾಲದಲ್ಲಿ ಪುನಃ ಮರುಕಳಿಸಿದಂಗಾಯಿತು ಎಷ್ಟೋ ಜನ ತಂದೆ ತಾಯಂದರಿಗೆ
ತಮ್ಮನೆ ಮಕ್ಕಳು ಹತ್ರ ಇಲ್ಲ ಎಲ್ಲೋ ದೂರದಲ್ಲಿದ್ದಾರೆ ಮಕ್ಕಳು ನನ್ನ ಹತ್ರ ಇಲ್ಲವಲ್ಲ ನನ್ನ ಜೊತೆ ಕೂತು ಊಟ ಮಾಡಲಿಲ್ಲವಲ್ಲ ಈ ಒಂದು ಕೊರತೆ ಇತ್ತು ಇವತ್ತು ಎಷ್ಟೋ ಜನ ತಂದೆ ತಾಯಂದ್ರು ಸಂತೋಷ ಪಡುತ್ತಾರೆ ನನ್ನ ಮಕ್ಕಳು ಕಷ್ಟನೋ ಸುಖನೋಪ್ಪ ನನ್ನ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾರಲ್ಲ ನನ್ನ ಪಕ್ಕದಲ್ಲಿ ಕೂತು ಊಟ ಮಾಡ್ತಾರಲ್ಲ ಈ ಬಾಂಧವ್ಯಕ್ಕೆ ಮತ್ತೇನ್ ಬೇಕಮ್ಮ ನಾವು ಇನ್ನಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಎಲ್ಲವನ್ನು ಬಿಟ್ಟು ಹೋಗೋರು ನಾವು ಆದರೆ ಇವತ್ತಿನ ದಿವಸ ಸಂಪಾದನೆ ಸ್ವಲ್ಪ ಇದೆ ಕಷ್ಟ ಇದೆ ಅತಿಯಾದಂತ ಸಂಪಾದನೆ ಇರತಕ್ಕಂತವರಿಗೆ ಖರ್ಚು ಮಾಡಕ ಆಗ್ತಾ ಇಲ್ಲ ಸ್ವಲ್ಪ ಸಂಪಾದನೆ ಇರತಕ್ಕಂತವರಿಗೆ ಆಗೋಗೋದಾ ಇದೆ ಖರ್ಚು ಅಂದ್ರೆ ದುಡ್ಡು ಮುಗಿದು ಹೋಗ್ತಾ ಇದೆ ಅನ್ನೋ ಭಯ ಏನೋ ದುಡ್ಡು ಸಂಪಾದನೆ ಇಲ್ಲದೆ ಇರತಕ್ಕಂತವರಿಗೆ ನಾಳೆ ಮಧ್ಯಾಹ್ನದ ಊಟದ ಕಥೆ ಏನಪ್ಪ ಅನ್ನೋ ಚಿಂತನೆ ನೋಡಿ ಭಗವಂತ ಒಬ್ಬೊಬ್ಬರಿಗೂ ಒಂದೊಂದು ತರ ಚಿಂತನೆ ಇಟ್ಟಿದ್ದಾನೆ ಏನೇ ಇಟ್ರು ಬಡವಾಗ್ಲಿ ಶ್ರೀಮಂತ ಆಗ್ಲಿ ಸಂಪೂರ್ಣವಾದಂತ ಸ್ಥಿತಿವಂತನಾಗ್ಲಿ ಮನೆಯಲ್ಲೇ ಕೂತು ತನ್ನ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿರೋ ಕಾಲ ಬಂದಿದೆಯಲ್ಲ ಇದು ಕೊರೋನಾ ಮಹಾಮಾರಿ ಕೊಟ್ಟಿರತಕ್ಕಂತ ಒಂದು ಗಿಫ್ಟ್ ಅಂತಲೇ ಹೇಳಬಹುದು ಈಗೊಬ್ಬರು ಕಾಲರ್ ಇದ್ದಾರೆ ಜಗದೀಶ್ ಅಂತ ಬೆಂಗಳೂರಿನಿಂದ ನಮಸ್ತೆ ಜಗದೀಶ್ ಅವರೇ ಓಕೆ ಸರ್ ಹೇಳಿ ನಿಮ್ಮ ಪ್ರಶ್ನೆ ಗುರುಜಿ ನಮಸ್ತೆ ಗುರುಜಿ ಗುರುಜಿ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಗುರುಜಿ ನಮಸ್ತೆ ಕೇಳಿಸ್ತಾ ಹೇಳಿ ಜಗದೀಶ್ ಅಂತ ಹೇಳಿಪ್ಪ ನಾವು ಬೆಂಗಳೂರಲ್ಲಿ ಹೇಳಿ ಜಗದೀಶ್ ಅಟೆಂಡ್ ಆಗಿ ಕೆಲಸ ಮಾಡ್ತಾ ಹೇಳಿ ಮುಂದೆ ಒಂದು ಮನೆ ಮಾಡಬೇಕು ಅಂತ ಮಾಡ್ತಿದ್ದೀವಿ ಗುರುಜಿ ಆದ್ರೆ ಆಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ ನಿಮ್ಮ ಸ್ವರತರಂಗ ಪ್ರಕಾರ ತಾವು ಏನು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪವನ್ನ ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಆದರೆ ಸ್ವಲ್ಪ ಶ್ರಮಿಸಬೇಕು ಯಾಕೆಂದ್ರೆ ಪ್ರಸ್ತುತ ನಿಮ್ಮ ಗ್ರಹಗತಿಗಳಲ್ಲಿ ಇಲ್ಲಿವರೆಗೂ ತಾವು ಅಭಿವೃದ್ಧಿ ಕಾಣ್ತಾ ಇರೋದು ತುಂಬಾ ಕಡಿಮೆನೇ ಶ್ರಮಿಸ್ತೀರಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ಲ ನಿಮಗೆ ಹಾಗಾಗಿ ಇದೇ ಬರ್ತಕ್ಕಂತ ನವೆಂಬರ್ 13ನೇ ತಾರೀಕು ತನಕ ನವೆಂಬರ್ 13 ದಾಟಿದ್ರೆ ಅಲ್ಲಿ ನಿಮ್ಮ ಭವಿಷ್ಯ ಚೆನ್ನಾಗಿದೆ ಅಲ್ಲಿ ತನಕ ಸ್ವಲ್ಪ ಎಚ್ಚರಿಕೆ ನಡೆಯಿರಿ ಅಲ್ಲಿಂದ ಆಚೆ ನೀವು ಅಂದುಕೊಂಡಂತ ಕೆಲಸಗಳನ್ನು ಕೆಲಸ ಮಾಡ್ತೀರಿ ಓಕೆ ಧನ್ಯವಾದಗಳು ಜಗದೀಶ್ ಕರೆ ಮಾಡಿದಕ್ಕೆ ಗುರುಮೂರ್ತಿ ಸೊಲ್ಲಾಪುರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಗುರುಮೂರ್ತಿ ಅವರೇ ಗುರುಮೂರ್ತಿ ಅವರೇ ಕೇಳಿಸ್ತಾ ಇದೆಯಾ ಹಲೋ ಹಾ ಕೇಳಿಸ್ತಿದೆ ಹಾ ಗುರುಗಳಿದ್ದಾರೆ ನೇರವಾಗಿ ಪ್ರಶ್ನೆ ಕೇಳಿ ನಿಮ್ಮ ಹೆಸರು ಹೇಳ್ತೀರಾ ನಮಸ್ಕಾರ ಸರ್ ಯಾರಾದರೂ ಒಬ್ರು ಮಾತಾಡಿ ನಮಸ್ತೆ ರೇ ಹೇಳಿ ಮಾತಾಡಿ ಅಲ್ಲ ಯಾರಾದರೂ ಒಬ್ರು ಮಾತಾಡಿ ಅಲ್ಲ ನಮ್ಮ ಮದುವೆ 25 ವರ್ಷ ಐತ್ರಿ ಓಕೆ ನಮಗೆ ಮಕ್ಕಳೇ ಆಗಿಲ್ಲ ರೀ ಹಲೋ ಅಮ್ಮ ನಿಮ್ಮ ಹೆಸರು ಹೇಳಿ ಫಸ್ಟ್ ಓಕೆ ಒಬ್ರು ಕಾಲ್ ಮಾಡಿ ಯಾರು ಮಾತಾಡಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ಇಲ್ಲ ಗುರುಗಳೇ ಕರೆ ಕಟ್ ಆಗಿದೆ ಡಿಸೈಡ್ ಮಾಡ್ಕೊಂಡು ಆಮೇಲೆ ಮಾತಾಡಿ ಸಮಯ ಕೂಡ ವ್ಯರ್ಥ ಆಗಬಾರ್ದು ಬೇರೆಯವ್ರಿಗೂ ಕೂಡ ಕರೆ ಸಿಗುತ್ತೆ ಅದಕ್ಕೆ ತೊಂದರೆ ಆಗಬಾರ್ದು ಗುರುಗಳೇ ಈಗ ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಅಕ್ಷಯ ತೃತೀಯ ಬಂದಿರೋದ್ರಿಂದಾಗಿ ಈ ದಿನ ಮಾತ್ರ ಶ್ರೇಷ್ಠವಾಗಿ ಇರುತ್ತಾ ಅಥವಾ ಈ ಏಪ್ರಿಲ್ ತಿಂಗಳಿನಲ್ಲಿ ಯಾವುದೇ ದಿನ ಏನೇ ಮಾಡಿದ್ರೂ ಕೂಡ ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದಾ ನೋಡಮ್ಮ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಅಕ್ಷಯ ತೃತೀಯ ಇವತ್ತು ಬಂದಿರತಕ್ಕಂಥದ್ದು ಇದು ಬಹಳ ವಿಶೇಷ ಪ್ರತಿ ವರ್ಷ ಬರುವಂತಹ ಅಕ್ಷಯ ತೃತೀಯದಲ್ಲಿ ಆರು ತಿಂಗಳು ದೇವ್ರ ಪೂಜೆ ಆರು ತಿಂಗಳು ಮನುಷ್ಯರ ಪೂಜೆ ಮಾಡುವಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಇದೆ ಇವತ್ತು ಬದ್ರಿ ಮತ್ತು ಕೇದಾರ್ ಬದ್ರಿ ಕೇದಾರಲ್ಲಿ ಬದ್ರಿಯಲ್ಲಿರ್ತಕ್ಕಂತಹ ಶ್ರೀಮನ್ನಾರಾಯಣ ಕೇದಾರಲ್ಲಿರ್ತಕ್ಕಂತಹ ಸಾಂಬ ಸದಾಶಿವ ಕೇದಾರನಾಥ ಎರಡೂ ಕಡೆ ಸಹಿತ ಇವತ್ತು ದರ್ಶನಕ್ಕೆ ಪ್ರಾರ್ಥನೆ ಇವತ್ತು ಪ್ರಾರಂಭ ಆಗುತ್ತೆ ಆರು ತಿಂಗಳು ಸಂಪೂರ್ಣವಾಗಿ ಹಿಮ ಮಂಜಿನಿಂದ ಕೂಡಿರತಕ್ಕಂಥದ್ದು ಇವತ್ತಿನಿಂದ ಪ್ರತಿಯೊಬ್ಬರು ಭಕ್ತರು ದರ್ಶನ ಮಾಡಲಿಕ್ಕೆ ದಾರಿ ಮಾಡಿಕೊಡುವಂಥದ್ದು ಒಂದು ಕೈಂಕರ್ಯ ಇದೆ ಇದು ಪ್ರತಿ ವರ್ಷ ನಡೆಯುವಂಥ ಪ್ರಕ್ರಿಯೆ ಇದಕ್ಕೆ ಮತ್ತೊಂದು ವಿಚಾರ ಹೇಳ್ತಾರೆ ಆರು ತಿಂಗಳು ದೇವರ ಪೂಜೆ ಆರು ತಿಂಗಳು ಮನುಷ್ಯರ ಪೂಜೆ ಅಂತ ಅಂದರೆ ನಾರದ ಮಹರ್ಷಿಗಳು ಇಂದಿಗೂ ಸಹಿತ ಬದ್ರಿ ಮತ್ತು ಕೇದಾರಲ್ಲಿ ಶಿವಕೇಶವರಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾರೆ ಅದಾದ ನಂತರ ಇವತ್ತಿನಿಂದ ಸಾಮಾನ್ಯಕ್ಕೆ ಜನಸಾಮಾನ್ಯರಿಗೆ ಇವತ್ತು ದರ್ಶನಕ್ಕೆ ದಾರಿ ಮಾಡಿಕೊಡ್ತಾರೆ ಇವತ್ತು ಎಲ್ಲರೂ ಸಹಿತ ಭಕ್ತರು ದಾರಿ ದರ್ಶನಕ್ಕೆ ದಾರಿ ಆಗುತ್ತೆ ಆದರೆ ಪ್ರಸ್ತುತ ಕಾಲಮಾನ ಎಲ್ಲೂ ಆಚೆ ಹೋಗೋಂಗಿಲ್ಲ ಬರೋಂಗಿಲ್ಲ ಇನ್ನು ಫ್ಲೈಟ್ಸೂ ಇಲ್ಲ ಹಾಗಾಗಿ ಈ ಬಾರಿ ದರ್ಶನ ಅಲ್ಲಿರ್ತಕ್ಕಂಥ ಅರ್ಚಕರು ಅಥವಾ ಅಲ್ಲಿನ ಒಂದು ದೇವಸ್ಥಾನದ ಆಡಳಿತ ಮಂಡಳಿನೋ ಅವರಷ್ಟೇ ಮಾಡಬೇಕಾದಂಥದ್ದು ಒಟ್ಟಿನಲ್ಲಿ ಇದೆಲ್ಲವೂ ಸಹಿತ ಇಲ್ಲಿವರೆಗೂ ಯಾರೂ ಕಂಡರಿಯದಂಥ ಒಂದು ದೊಡ್ಡ ಸಮಸ್ಯೆಗೆ ನಾವು ನೀವೆಲ್ಲ ಸಿಲುಕಿಬಿಟ್ಟಿದ್ದೀವಿ ಇಲ್ಲಾಂದರೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿನ ಇವತ್ತು ಸಮುದ್ರದಲ್ಲಾಗಲಿ ಹರಿಯುವ ನೀರಲ್ಲಾಗಲಿ ಗಂಗಾ ತಟದಲ್ಲಾಗಲಿ
ಒಟ್ಟಾರೆ ಹೇಳಬೇಕಂದ್ರೆ ಒಂದು ಪುಣ್ಯ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಆ ತೀರ್ಥದಲ್ಲಿ ಇರ್ತಕ್ಕಂಥ ಅಂದರೆ ಆ ಒಂದು ಪ್ರಾಂತ್ಯದಲ್ಲಿರ್ತಕ್ಕಂಥ ದೇವರ ದರ್ಶನ ಮಾಡುವಂಥದ್ದು ಇವತ್ತು ಸಾಕಷ್ಟು ಜನದ ಪದ್ಧತಿಯಾಗಿತ್ತು. ಆದರೆ ಇವತ್ತು ಯಾವುದೂ ಸಾಧ್ಯವಿಲ್ಲ. ಅವರವರ ಮನೆಗಳಲ್ಲೇ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿ ಗುರು ಮನೆಯಲ್ಲಿರ್ತಕ್ಕಂಥ ದೇವರು ದೇವರ ಸಾನ್ನಿಧ್ಯವನ್ನೇ ದೇವತಾ ಮಂದಿರವೆಂದು ಭಾವಿಸಿ ಮನೆಯಲ್ಲಿರ್ತಕ್ಕಂಥ ಸ್ನಾನದ ಒಂದು ರೂಮನ್ನೇ ಅಲ್ಲೇ ಗಂಗಾದಿ ಸಕಲ ತೀರ್ಥಗಳು ಸಹಿತ ಇಲ್ಲೇ ಇದೆ ಅಂತ ತಿಳಿದು ಮನೆಯಲ್ಲೇ ಇರಬೇಕಾಗಿದೆ. ಪ್ರಸ್ತುತ ಇರ್ತಕ್ಕಂಥ ಈ ಮಹಾಮಾರಿ ಕಾಯಿಲೆಯಿಂದ ನಾವೆಲ್ಲರೂ ಸಹಿತ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ಮನೆಯಲ್ಲೇ ಇರಬೇಕು. ಆದರೆ ಮನೆಯಲ್ಲೇ ಇದ್ದು ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸಂಧ್ಯೆ ನೀವು ಮಾಡುವಂತಹ ಸಂಧ್ಯಾಕಾಲ ಮಾಡುವಂಥ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ. ಇವತ್ತು ಇನ್ನೊಂದು ಆಧಾರ ಪ್ರಕಾರ ಅಂದರೆ ಇವತ್ತು ಮತ್ತೊಂದು ಗ್ರಂಥ ಆಧಾರ ಪ್ರಕಾರ ಎರಡು ವಿಳೆದೆಲೆ, ವಿಳೆದೆಲೆ ಮೇಲೆ ಒಂದು ನಕ್ಷತ್ರ ಮಂಡಲ, ನಕ್ಷತ್ರ ಮಂಡಲದ ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಅದರ ಮೇಲೆ ಒಂದು ಬಟ್ಲಡಿಕೆ, ಒಂದು ಅರಿಶಿಣದ ಕೊಂಬು, ಜೊತೆಗೆ ಒಂದಿಷ್ಟು ಕೆಂಪು ಕಲ್ಲು ಸಕ್ಕರೆ ಅಥವಾ ಬೆಲ್ಲ, ಇಂತಹದ್ದನ್ನು ದೇವರ ನೈವೇದ್ಯಕ್ಕಿಟ್ಟು ಅಲ್ಲಿ ತಾಯಿ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಸಹಸ್ರನಾಮವನ್ನು ಮಾಡೋದ್ರಿಂದ ಲಲಿತಾ ಸಹಸ್ರನಾಮದಲ್ಲೂ ಸಹಿತ ಇವತ್ತು ಸಾಕಷ್ಟು ಒಳ್ಳೆಯ ಫಲ ಇದೆ. ಅದರಲ್ಲೂ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ದಿನ ಭಾನುವಾರ ಸಂಧ್ಯಾಕಾಲ ಸಾಯಂ ಸಂಧ್ಯಾ ನಡೆಯುವಂಥ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅವರವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಾವು ಮಾಡುವಂತಹ ಅನುಷ್ಠಾನವನ್ನು ಭಕ್ತಿಯಿಂದ ಮಾಡಿ ಮನೆಯಲ್ಲಿ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಿರಿಯರ ಪಾದ ಸೇವೆಯಿಂದ ಅದರಲ್ಲೂ ಕಾಯಕವೇ ಕೈಲಾಸ ಬಸವಣ್ಣವರು ಹೇಳಿದ್ದಾರೆ. ಬಸವಣ್ಣವರ ಹಿತವಚನಗಳು ಸಾಕಷ್ಟು ವಿಶೇಷವಾಗಿದೆ. ಜಗಜ್ಯೋತಿ ಬಸವಣ್ಣವರು ಹೇಳಿರ್ತಕ್ಕಂಥ ನಾಣ್ಣುಡಿ, ಜೊತೆಗೆ ಇವತ್ತಿನ ದಿವಸ ಬಸವ ಜಯಂತಿಯ ಒಂದು ಸಂಭ್ರಮ, ಹಾಗೆ ಅಕ್ಷಯ ತೃತೀಯವನ್ನು ಮನೆಯಲ್ಲೇ ಕೂತು ಆಚರಣೆ ಮಾಡುವಂಥ ಕಾಲ ಇದು, ನಿಜಕ್ಕೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ. ಓಕೆ ಗುರುಗಳೇ, ಕಾರವಾರದಿಂದ ಅರುಣ್ ಕಾಲ್ ಮಾಡಿದ್ದಾರೆ, ಮಾತನಾಡಿಸೋಣ. ನಮಸ್ತೆ ಅರುಣ್ ಅವರೇ, ನಿಮ್ಮ ಪ್ರಶ್ನೆ ಏನು ನೇರವಾಗಿ ಕೇಳಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಾವು ಈಗ ಮದುವೆಯಾಗಿ 6 ವರ್ಷ ಆಯ್ತು. ಹೇಳಿ. ಇದುವರೆಗೂ ಮದುವೆಯಾಗಿ 6 ವರ್ಷ ಆಯ್ತು ನಮ್ಗೆ, ಇದುವರೆಗೂ ಸಂತಾನ ಭಾಗ್ಯ ಆಗ್ಲಿಲ್ಲ. ಮತ್ತು ತುಂಬಾ ಕಡೆ ನಾವು ಔಷಧಿನ ಮಾಡಿದ್ವಿ, ಅದ್ರ ಬಗ್ಗೆ ಕೇಳುವಂತ ಮಾಡಿದ್ವಿ. ನಿಮ್ಮ ಶ್ರೀಮತಿ ಅವರಿದ್ದಾರೆ ಹತ್ರದಲ್ಲಿ? ಹೌದು ಇದ್ದಾರೆ. ಕೊಡಿ ಅವ್ರಿಗೂ ಫೋನ್ ಕೊಡಿ. ಹಲೋ ಗುರುಜಿ, ಕೋಟಿ ಕೋಟಿ ನಮನ ಗುರುಜಿ. ನಾ ತುಂಬಾ ಪ್ರಯತ್ನ ಮಾಡಿದೆ ಗುರುಜಿ, ನಿಮ್ಗೆ ಕಾಲ್ ಮಾಡ್ಬೇಕು, ಭೇಟಿ ಆಗ್ಬೇಕು ಅಂತ. ಆಗ್ಲಿ, ಈಗ ಸಿಕ್ಕಿದೆ ಕರೆ, ಮಾತಾಡಿ. ಒಳ್ಳೇದಾಗ್ಲಿ. ನಿಮ್ ತಂದೆ ತಾಯಿ ಹೆಸರು ಹೇಳಮ್ಮ. ಗೌರಿ ಮತ್ತೆ ವೆಂಕಪ್ಪ ಗುರುಜಿ. ನಿಮ್ಮ ಮನೆ ದೇವರ ಹೆಸರು? ಆರ್ಯದುರ್ಗ. ನೀನು ಯಾರಾದ್ರೂ ಗೊತ್ತಿರ್ತಕ್ಕಂಥವ್ರು ಒಂದು 4 ಜನದ ಹೆಸರು ಹೇಳಮ್ಮ. ನನಗೆ ನಿನ್ನ ಸ್ವರತರಂಗ ಬೇಕು. ಸಂತೋಷ ತಾಯಿ, ಒಂದು 4 ಜನದ ಹೆಸರು ಹೇಳು. ಹಲೋ, ನನ್ನ ಮಾತು ಸ್ಪಷ್ಟವಾಗಿ ಕೇಳಿಸುತ್ತೆ? ನಾಗೇಶ ಮತ್ತೆ ಮಾಲತಿ, ಕಿರಣ, ಅರುಣ, ವಿಜಯ. ನನ್ನ ಹೆಸರು ವಿಜಯ ಗುರುಜಿ. ಆಯ್ತು, ಸಂತೋಷ. ನೀವು ಸಂತಾನ ಆಗಿಲ್ಲ ಅಂತ ಹೇಳಿದಿರಿ, 6 ವರ್ಷ ಆಗಿದೆ ಅಂತ ಹೇಳಿದಿರಿ. ಆದರೂ ನಿಮ್ಮ ಸ್ವರತರಂಗ ಪ್ರಕಾರ, ನಿಮ್ಮ ಪತಿದೇವರ ಸ್ವರತರಂಗ ಪ್ರಕಾರ ನಿಮಗೆ ಸಂತಾನ ಆಗೋದಂತೂ ಕನ್ಫರ್ಮ್ ಆಗೇ ಆಗತ್ತೆ. ಭಯಪಡಬೇಡಿ, ಬಹುಶಃ ತಡವಾಗಿದೆ, ಅಷ್ಟು ತಡ ಆಗಿದೆ ಆಗುತ್ತೆ. ನಿಮ್ಮದು ಮಾಸದಲ್ಲಿ ಅಂದರೆ ಪ್ರತಿ ಮಾಸ ಮೆನ್ಸಸ್ ಪಿರಿಯಡ್ ಡೇಟ್ಸು ಮತ್ತು ಅಲ್ಲಿ ಸ್ವಲ್ಪ ಆಗ್ತಿರ್ತಕ್ಕಂಥ ವ್ಯತ್ಯಾಸ, ಆದ್ದರಿಂದ ನೀವು ಸರಿಯಾದಂಥ ವೈದ್ಯ ಸಲಹೆ ತೆಗೆದುಕೊಳ್ಬೇಕಾಗಿದೆ. ನೀವು ಸ್ವಲ್ಪ ಮೆಡಿಸಿನ್ಸ್ ಕರೆಕ್ಟಾಗಿ ತಗೊಳ್ಳಿ. ಡೇಟ್ಸ್ ಕರೆಕ್ಟಾಗಿ ಆಗ್ತಾ ಇದೆಯಮ್ಮ? ಗುರುಜಿ, ಡೇಟ್ ಕರೆಕ್ಟ್ ಆಗ್ತಾ ಇದೆ ಗುರುಜಿ. ಮಣಿಪಾಲು, ಬೆಂಗಳೂರಲ್ಲೂ ಔಷಧಿ ಮಾಡಿದೆ, ಮತ್ತೆ ಒಂದ್ ಸೈಡ್ ಟೂಬು ತೆಗೆದಿದ್ದಾರೆ ಗುರುಜಿ. ಎಲ್ಲ ಕಡೆ ಔಷಧಿ, ಡಾಕ್ಟರ್ ಆಗುದಿಲ್ಲ ಅಂತ ಹೇಳಿದ್ರು ಗುರುಜಿ. ಅದಕ್ಕೆ ನಾನು ನೀವು ಯಜ್ಞ ಮಾಡಿದ್ರಲ್ಲೂ 1,100 ರೂಪಾಯಿ ಕಳಿಸಿದೆ ಗುರುಜಿ ಪೂಜೆಗೆ. ನೋಡು ತಾಯಿ, ನಾನು ಹೇಳ್ತಾ ಇದ್ದೇನೆ, ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಸಂತಾನ ಆಗೋದಂತೂ ಕನ್ಫರ್ಮ್. ಆದರೆ ನಿನ್ನ ಪ್ರತಿ ತಿಂಗಳು ಡೇಟ್ಸಲ್ಲಿ ಕರೆಕ್ಟಾಗಿ ಆಗಬೇಕು. ಡೇಟ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗರ್ಭದಲ್ಲೇ ಸ್ವಲ್ಪ ದೋಷ ಇದೆ ಅಂತ ಇದೆ. ಹಾಗಾಗಿ ಅದಕ್ಕೆ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೋ. ನೀನು ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಖಂಡಿತ ನಿಮ್ಮ ಸಂತಾನ ಆಗುತ್ತೆ. ಯಾಕೆಂದರೆ ಇಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮ ಪತಿಯಿಂದ ಆಗ್ತಾ ಇಲ್ಲ,
ನಿಮ್ಮ ಸ್ವರ ತರಂಗದಲ್ಲಿ ನಿನ್ನಿಂದಲೇ ಅಂತ ಇದೆ. ಅದರಿಂದ ಸ್ವಲ್ಪ ಮಟ್ಟಿಗೆ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಕರೆಕ್ಟ್ ತಾಯಿ. ಗುರುಜಿ ಎಲ್ಲ ಡಾಕ್ಟರ್ ಹತ್ರ ವೀರ್ಯನ ಕಡಿಮೆ ಇದೆ ಅಂತ ಹೇಳಿದ್ರು ಗುರುಜಿ. ಓಕೆ ಎಸ್ ಧನ್ಯವಾದಗಳು. ಅದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟಂಗೆ ನೋಡಮ್ಮ, ದಿನ ದಿನ ಕಳೆದಂಗೂ ಸಾಕಷ್ಟು ವೈದ್ಯ ಲೋಕ ಮುಂದೆ ಇದೆ. ಸರಿಯಾದ ವೈದ್ಯರ ಸಲಹೆ ತೆಗೆದುಕೋ, ಖಂಡಿತ ಅನುಕೂಲ ಆಗುತ್ತೆ. ಓಕೆ ಧನ್ಯವಾದಗಳು. ಸಿರಾದಿಂದ ತಿಮ್ಮಯ್ಯ ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಿಮ್ಮಯ್ಯ ಅಂತ ಹೇಳಿ ಸಿರಾದಿಂದ. ಓಕೆ ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ಮೇಡಮ್ ಹೇಳಿ. ಹೇಳಿ ಹೇಳಿ ತಿಮ್ಮಯ್ಯ ಅವರೇ, ಮಾತಾಡಿ. ಗುರುಜಿ ನಮಸ್ತೆ. ಗುರುಜಿ ನಾನು ತುಂಬಾ ವರ್ಷಗಳಿಂದ ನಿಮ್ಮನ್ನು ಭೇಟಿ ಮಾತಾಡ್ತಾ, ನಿಮ್ಮ ಕಾರ್ಯಕ್ರಮಕ್ಕೆ ತುಂಬಾ ನೋಡ್ತಾ ಇರ್ತೀನಿ ಗುರುಜಿ ಜೀ ಕನ್ನಡದಲ್ಲಿ. ಹಾಗಾಗಿ ನನ್ನ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು ಗುರುಜಿ, ಆಮೇಲೆ ನನ್ನ ಮಕ್ಕಳ ಬಗ್ಗೆ ಕೇಳಬೇಕಿತ್ತು. ಹಲೋ. ಗುರುಜಿ ನಾವು ಪ್ರೈವೇಟ್ ಏಡೆಡ್ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ವಿ ಗುರುಜಿ, ಅದು ನಮ್ ಸರ್ಕಾರಿ ಅನುದಾನಕ್ಕೆ ಒಳಪಡುತ್ತಾ ಎಷ್ಟಿಂದಲ್ಲ ಆಗುತ್ತೆ ಅಂತ ಕೇಳಬೇಕಿತ್ತು ಗುರುಜಿ. ಈಗಂತೂ ಪ್ರಸ್ತುತ ಸಮಸ್ಯೆಗಳು ಸಾಕಷ್ಟು ಇದೆ. ಯಾರು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆದರೂ ಸಹಿತ ಸರ್ಕಾರದ ಕೆಲಸಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಹಜವೇ. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಈ ಡಿಸೆಂಬರ್ ಕಳೆಯೋ ತನಕ ಅಂತ ಲಾಭ ಇರ್ತಕ್ಕಂಥದ್ದಿಲ್ಲ. ಡಿಸೆಂಬರ್ ಕಳೀಲಿ, ಈ ಡಿಸೆಂಬರ್ ತಿಂಗಳು ಕಳೆದ್ರೆ ಅಂದ್ರೆ ಈ ವರ್ಷ ಅಂತಹ ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಮುಂದಿನ ವರ್ಷ ನಿಮ್ಮ ಬಲದಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಕ್ ತಗೊಳಕ್ ಹೋದ್ರು ಸಹಿತ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ಬದಲಾವಣೆ ಇದೆ. ಕಳೆದ ವರ್ಷ ಸಾಕಷ್ಟು ನೋವಲ್ಲಿದ್ರಿ, ಸಮಸ್ಯೆ ಕಂಡಿದ್ದೀರಿ, ಆದ್ರೆ ಈ ವರ್ಷ ಪ್ರಾರಂಭದಿಂದ ಒಂದಿಷ್ಟು ಬೆಳಕನ್ನು ಕಾಣ್ತಾ ಇದ್ದೀರಿ. ಉದ್ಯೋಗದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ನಿಮ್ಮ ಕುಟುಂಬದಲ್ಲಾಗ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಇದೇ ಬರ್ತಕ್ಕಂಥ ಡಿಸೆಂಬರ್ ಅಲ್ಲಿ ಮತ್ತಷ್ಟು ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಅಮ್ಮಾಜಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಮೇಡಮ್, ಹೇಳಿ ನಿಮ್ಮ ಪ್ರಶ್ನೆ ಏನಿದೆ ಗುರುಗಳಿಗೆ ನೇರವಾಗಿ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮದ್ವೆ ಆಗಿ 7 ವರ್ಷ ಆಯ್ತು ಗುರುಜಿ. ಮಕ್ಕಳಾಗಿಲ್ಲ ಗುರುಜಿ, ಹಾಸ್ಪಿಟಲ್ ತೋರಿಸ್ತಾ ಇದ್ದೀವಿ. ಡಾಕ್ಟರ್ ಆಗ್ತಂತ ಹೇಳ್ತಿದ್ದಾರೆ ಗುರುಜಿ. ಹಾಸ್ಪಿಟಲ್ಗೆಲ್ಲ ತೋರಿಸ್ತೀವಿ. ಮದ್ವೆ ಆಗಿ 17 ವರ್ಷ ಆಗಿದೆ. 17 ವರ್ಷ ಆಯ್ತು. ಇಲ್ಲಿವರೆಗೂ ಒಂದ್ಸತಿನೂ ಗರ್ಭ ನಿಂತ ಇಲ್ವಾ? ಇಲ್ಲ ಗುರುಜಿ, ಒಂದ್ಸರಿನೂ ನಿಂತಿಲ್ಲ ಗುರುಜಿ. ಈಗ ಎಲ್ಲಿ ಯಾವ ವೈದ್ಯರು ನೋಡಿಸ್ತಿದ್ದೀರಮ್ಮ? ಇಲ್ಲಿ ಕಸ್ತೂರಿ ಜೆಪಿನಗರ ಜೈದೇವ ಹಾಸ್ಪಿಟಲ್ ಹತ್ರ ಇದೆ, ಕೃಷಿ ಹಾಸ್ಪಿಟಲ್. ಹಾ, ಆದ್ರೂ ಈಗ್ಲೂ ಸಹಿತ ನಿಮ್ಮ ಪ್ರಯತ್ನಕ್ಕೂ ನೀವು ಮಾಡ್ತಿದ್ದೀರಿ, ಆದ್ರೆ ನಿಮ್ಮ ಅದೃಷ್ಟದಲ್ಲಂತೂ ತುಂಬಾ ಕಡಿಮೆ ಅನ್ಸತ್ತೆ. ಯಾಕೆಂದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ, ಜೊತೆಗೆ ಆರೋಗ್ಯ ಬೇರೆ ಅಷ್ಟು ಸರಿ ಇಲ್ಲ ನಿಮ್ದು. ಹೆಲ್ತ್ ಮಧ್ಯೆ ಮಧ್ಯೆ ಕೈ ಕೊಡ್ತಾನೆ ಇರುತ್ತೆ, ಪ್ರಾಬ್ಲಮ್ ಆಗ್ತಾನೆ ಇದೆ. ಹೀಗಾಗಿ ಈ ಒಂದು ಒತ್ತಡ ಇರುವಾಗ ವೈದ್ಯರ ಸಲಹೆ ತಗೊಳ್ತಾ ಇದ್ದೀರಿ, ಸಂತೋಷ. ಆದಷ್ಟು ಬೇಗ ಅನುಕೂಲ ಆಗಲಿ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಅಂತಷ್ಟೇ ನಾನು ದೇವ್ರ ಬಗ್ಗೆ ನಾನು ಹೇಳ್ಬೋದು. ಯಾಕೆಂದರೆ ನಿಮ್ಮ ಸ್ವರತರಂಗದಲ್ಲಿ ನಿಮಗೆ ಸುಮ್ಮನೆ ಒಂದು ಆಸೆಯನ್ನು ಇಟ್ಕೊಂಡು ಮುಂದೆ ನಡೀತಕ್ಕಂಥದಕ್ಕಿನ್ನ ನೋಡಮ್ಮ, ಒಂದ್ಸತಿ ನಮಗೆ ಅಂತ ನಮ್ಮ ಗರ್ಭದಲ್ಲಿ ಹುಡ್ದಿದ್ರು ಸಹಿತ ಎಷ್ಟೋ ಜನ ಬಡ ಮಕ್ಕಳಿದ್ದಾರೆ, ಅಂಥವ್ರಿಗೂ ಒಂದು ಸ್ವಲ್ಪ ದಾರಿ ಮಾಡಿಕೊಟ್ಟು ಒಂದು ಮಗುನ ದತ್ತು ತಗೊಳ್ಳೋದು ಬಹಳ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ ನಿನ್ನ ವಿಚಾರದಲ್ಲಿ. ಓಕೆ ಅಮ್ಮಾಜಿ ಅವರೇ, ಒಳ್ಳೇದಾಗ್ಲಿ ತಾಯಿ. ಗುರುಗಳ ಸಲಹೆ ಅಂತೆ ನೋಡಿ ನಿಮ್ಮ ಮನೆಯವ್ರ ಜೊತೆಗೆ ಮಾತನಾಡಿ ಆ ಒಂದು ವಿಚಾರದಲ್ಲಿ ಆಲೋಚನೆ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಪೂಜಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ಆನಂದ್ ಗುರ್ಜಿ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ನೇರವಾಗಿ ಕೇಳಿ. ಹಲೋ. ನಮಸ್ತೆ ತಾಯಿ, ಹೇಳಮ್ಮ ಮಾತಾಡು ತಾಯಿ. ಹಲೋ, ನಿನ್ನ ಹೆಸರು ಹೇಳಮ್ಮ. ಪೂಜಾ ಎಂ ಅಂತ ನನ್ನ ನೇಮು. ನಿನ್ನ ಹೆಸರು ಹೇಳು ತಾಯಿ. ಪೂಜಾ ಎಂ. ಅಪ್ಪ ಅಮ್ಮ ಹೆಸರು ಹೇಳಮ್ಮ. ದಾಕ್ಷಾಯಿಣಿ ಮಂಜುನಾಥ್. ಪೂಜಾ ಎಂ. ಅಪ್ಪ ಅಮ್ಮ, ನೀನ್ ಸ್ವೀಟ್ ಕೊಡ್ತೀಯ? ನೀನ್ ಅಂದ್ಕೊಂಡಂಗೆ ಸರ್ಕಾರಿ ಉದ್ಯಮ ಕೆಲಸ ಸಿಗುತ್ತೆ ನಿನಗೆ. ಓಕೆ, ಮತ್ತೆ ನನ್ನ ಆರೋಗ್ಯದ ಬಗ್ಗೆ ಹೇಳಿ. ನಿನ್ನ ಸ್ವರತರಂಗದಲ್ಲಿ ಚಂದ್ರ ಮತ್ತೆ ಗುರು ಚೆನ್ನಾಗಿದ್ದಾರೆ, ಹಾಗಾಗಿ ನಿನ್ನ ಉದ್ಯೋಗದಲ್ಲಿ ಖಂಡಿತ ಪ್ರಗತಿ ಕಾಣ್ತೀಯ, ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀಯ. ಏನು ಓದಿದ್ಯಮ್ಮ?
ನಾನ್ ಬಿಎಸ್ಸಿ ಕಂಪ್ಲೀಟ್ ಮಾಡಿದ್ದೀನಿ. ಒಳ್ಳೇದಾಗತ್ತೆ, ಧೈರ್ಯವಾಗಿರು, ಭಗವಂತನ ಪ್ರಾರ್ಥನೆ ಮಾಡು. ನೀನು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಆದಷ್ಟು ಬೇಗ ಕೆಲಸ ಆಗತ್ತೆ. ಕೆಲಸ ಸಿಕ್ಕಿದ ತಕ್ಷಣ ಒಂದಷ್ಟು ಜನ ಬಡಬಗರಿಗೆ ಊಟದ ವ್ಯವಸ್ಥೆ ಮಾಡು. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ತುಮಕೂರಿನಿಂದ ಒಬ್ಬರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ನಮಸ್ತೆ ಸುಧಾಕರ್ ಅವರೇ, ನಮಸ್ತೆ, ಹೇಳಿ. ನಮಸ್ಕಾರ. ಓಕೆ, ಹಲೋ, ನೀವೇನ್ ಮಾತಾಡ್ತಾ ಇದ್ರಿ? ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ, ಮಾತಾಡಿ. ನಮಸ್ಕಾರ ಗುರುಜಿ. ಹಲೋ ಹೇಳಿ, ಪ್ರಶ್ನೆ ಹೇಳಿ. ಏನಿಲ್ಲ, ಮಾತಾಡಿರೇ, ಕೇಳಿಸ್ತಾ ಇದೆ, ಮಾತಾಡಿ. ಏನಿಲ್ಲ, ನಮ್ದು ನಮ್ಮ ಮಗನೊಂದು ಎಸ್ ಎಲ್ ಸಿ ಎಕ್ಸಾಮ್ ಇದಾಗಿತ್ತು. ಹಲೋ, ಅದೇ ಇವಾಗ ನೆಕ್ಸ್ಟ್ ಎಕ್ಸಾಮ್ ಆದ್ಮೇಲೆ. ಎಸ್ ಎಲ್ ಸಿ ಎಕ್ಸಾಮು ನಿಮ್ಮ ಬರೀ ಮಗಂದ್ ಮಾತ್ರ ಅಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಸದ್ಯದಲ್ಲೇ ಅದು ಸಾರ್ಟ್ ಔಟ್ ಆಗುತ್ತೆ, ಎಲ್ಲರಿಗೂ ಕ್ಲಿಯರ್ ಆಗುತ್ತೆ. ಧನ್ಯವಾದಗಳು ಸುಧಾಕರ್ ಕರೆ ಮಾಡಿದ್ದಕ್ಕೆ. ಓಕೆ, ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ನೇರವಾಗಿ ಒನ್ ಲೈನಲ್ಲಿ ನಿಮ್ಮ ಪ್ರಶ್ನೆ ಕೇಳಿ ಮುಗಿಸಿ ಗುರುಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಶೀಲಮ್ಮ ಕಾಲ್ ಮಾಡಿದ್ದಾರೆ ಆನೇಕಲ್ನಿಂದ. ನಮಸ್ತೆ. ನಮಸ್ತೆ. ಓಕೆ, ಹೇಳಿ, ನಿಮ್ಮ ಪ್ರಶ್ನೆ ಏನು? ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮಗ ಒಂದ್ ಕಡೆ ಇದ್ದಾನೆ, ನಾನು ಹೇಳಿದ್ದೀನಿ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ನನ್ನ ಮಗ ಒಂದ್ ಕಡೆ, ನಾನೊಂದ್ ಕಡೆ, ಅದಕ್ಕೆ ಅವನ ಬಗ್ಗೆ ಕೇಳ್ಬೇಕಾಗಿತ್ತು. ಅವನ ಹೆಸರು ಮಹೇಶ್ ಅಂತ. ಮಗ ಒಂದ್ ಕಡೆ ಅಂದ್ರೆ ಆತ ಉದ್ಯೋಗದಲ್ಲಿ ಬೇರೆ ಕಡೆ ಇದ್ದಾನೆ? ಅಲ್ಲ, ಉದ್ಯೋಗಕ್ಕಾಗಿ ಆಚೆ ಹೊರಟಿದ್ದಾನಾ? ಏನ್ ಸಮಸ್ಯೆ ತಾಯಿ? ಅವ ಉದ್ಯೋಗದಲ್ಲೇ ಬೇರೆ ಕಡೆ ಇದ್ದಾನೆ, ಅದಕ್ಕೆ ಅವನ ಬಗ್ಗೆ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಅನುಕೂಲ ಆಗ್ಲಿ. ನೋಡಮ್ಮ, ಆನಂದ್ ಗುರುಜಿಯವರು ಗೊತ್ತಿರೋ ವಿದ್ಯೆ ಅಂದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮನ್ನು ಮಾತಾಡುವಂಥದ್ದು. ಮಗ ಎಲ್ಲೋ ಇದ್ರೆ ನಾನು ನಿನಗೆ ಮಗನ ಬಗ್ಗೆ ಅರ್ಥ ಹೇಳಕ್ಕಾಗತ್ತೆ ತಾಯಿ. ಅದರಿಂದ ಸಾಧ್ಯವಾದ್ರೆ ಆತನ ಫೋಟೋನಾದ್ರೂ ನಮಗೆ ಕಳಿಸ್ಕೊಡಿ, ನಾನು ಮಾತಾಡ್ತೇನೆ. ಓಕೆ, ಧನ್ಯವಾದಗಳು. ಸೌಭಾಗ್ಯಮ್ಮ ಕಾಲ್ ಮಾಡಿದ್ದಾರೆ. ನಮಸ್ತೆ. ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ, ಪ್ರಶ್ನೆ ಹೇಳಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮ್ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ನಮಸ್ತೆ ತಾಯಿ, ಮಾತಾಡಮ್ಮ. ನಾನು ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಹೆಸರು, ಮನೆ ದೇವರ ಹೆಸರು ಹೇಳಿ ತಾಯಿ. ಮನೆ ದೇವರ ಹೆಸರು ಆಂಜನೇಯ. ಹಲೋ, ಏನ್ ಸಮಸ್ಯೆ ಅಮ್ಮ? ಏನಿಲ್ಲ ಸ್ವಾಮಿ, ಹಿಂಗೆ ಯಾವಾಗ ಒಂದ್ಸತಿ ಇದಂಗೆ ಒಂದ್ಸತಿ ಇರಲ್ಲ, ಮುಂದೆ ನನ್ನ ಜೀವನ ಆಗಿರುತ್ತೆ. ಪ್ರಸ್ತುತ ಎಲ್ಲರೂ ಆ ಜೀವನದ ಬಗ್ಗೆನೆ ಚಿಂತನೆ ಆಗಿದೆ, ಆದರೆ ಭಗವಂತ ಕೊಟ್ಟದ್ರಲ್ಲೇ ನಾವು ತೃಪ್ತರಾಗಿರಬೇಕು. ಕಷ್ಟ ಮನುಷ್ಯನಿಗಲ್ದಿರ ಮರಕ್ಕೆ ಬರೋದಿಲ್ಲ, ಬರುವಂಥ ಕಷ್ಟ ಎಲ್ಲವೂ ಸಹಿತ ಶಾಶ್ವತವಾಗಿ ನಿಲ್ಲುವಂಥದ್ದು ಅಲ್ಲ. ಅಧೈರ್ಯ ಪಡಬೇಡಿ, ಖಂಡಿತ ಒಳ್ಳೇದಾಗತ್ತೆ, ಒಳ್ಳೆ ಯಶಸ್ಸಾಗಲಿ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ. ಆದರೆ ಈಗ ಸದ್ಯಕ್ಕೆ ಬೇಡ, ಈಗ ಸದ್ಯಕ್ಕೆ ಮನೆಯಲ್ಲೇ ನಿಂತು ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಿ, ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಅನಿತಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನೇರವಾಗಿ ಪ್ರಶ್ನೆ ಕೇಳ್ಬಿಡಿ. ನಮ್ ಮನೇಲಿ ತುಂಬಾ ಕಷ್ಟ ಇದೆ, ನಮ್ಮ ಯಜಮಾನ್ರು ಇದು ಕೆಲಸ ಮಾಡಿದ್ದು ಏನು ಇದೆ ಆಗ್ತಾ ಇಲ್ಲ, ತುಂಬಾ ಅಂದ್ರೆ ತುಂಬಾ ಕಷ್ಟ. ಗುರುಜಿ ಹತ್ರ ಮಾತಾಡಿ. ಉತ್ತರಿಸ್ತಾರೆ ಗುರುಗಳೇ, ಅವ್ರ ಮನೇಲಿ ತುಂಬಾ ಕಷ್ಟ ಇದೆಯಂತೆ, ಆ ಪ್ರಶ್ನೆ ಇಟ್ಕೊಂಡು ನಿಮ್ ಹತ್ರ ಕೇಳ್ತಾ ಇದಾರೆ. ಅಮ್ಮ, ಇವತ್ತು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಗಾಗಲಿ ಅಥವಾ ನಿಮ್ಮ ಕಷ್ಟಕ್ಕಾಗಲಿ ಒಂದು ಪರಿಹಾರ ಅಂದರೆ, ಇವತ್ತು ಅಕ್ಷಯ ತೃತೀಯ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ, ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯ, ಸಂಧ್ಯೆ 6-7, 6-7 ಗಂಟೆ ಒಳಗಡೆ ನಡೆಯುವಂತಹ ಒಂದು ಗೋಧೂಳಿ ಲಗ್ನದ ಅನುಷ್ಠಾನವನ್ನು ತಾಯಿ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡು. ಈ ಸಮಯದಲ್ಲಿ ಸಾಧ್ಯವಾದರೆ ಒಂದು ಕಂದು ಬಣ್ಣದ ಗೋವಾಗಲಿ, ಕಪ್ಪು ಬಣ್ಣದ ಹಸು ಆಗಲಿ, ಆ ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಹಸುವಿನ ಬಾಲಕ್ಕೆ ಒಂದಿಷ್ಟು ಅರಿಶಿನ ಕುಂಕುಮಿಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಅಥವಾ ಇದು ಯಾವುದೂ ಈಗ ಆಗಲಿಲ್ಲ ಅಂದರೆ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಮನೆದೇವರ ಪ್ರಾರ್ಥನೆ ಮಾಡಿ ನೀವು ಆರಾಧನೆ ಮಾಡಿದ್ರು ಸಹಿತ ಸಾಕಷ್ಟು ಅನುಕೂಲ ಆಗುತ್ತೆ ತಾಯಿ. ಒಳ್ಳೇದಾಗಲಿ ಮನೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಸಾಮಾನ್ಯವಾಗಿ ಕೆಲವರಿಗೆ ಕಷ್ಟವೇ ಜೀವನ ಆಗಿರುತ್ತೆ, ಸೊ ಅಂಥವರು ಇವತ್ತು ಏನು ಮಾಡಬಹುದು ಅಂತ ಹೇಳ್ತೀರಿ?
ಕಷ್ಟವೇ ಜೀವನ ಅಂತಿದ್ದಾಗ ಅದಕ್ಕೂ ಒಂದು ಪರಿಹಾರ ಅಂತಿದೆ. ಆ ಪರಿಹಾರವೇ ಇವತ್ತು ಸಂಜಾಕಾಲ 6 ರಿಂದ 7 ಗಂಟೆ ಒಳಗೆ ಸಾಧ್ಯವಾದರೆ ಎರಡು ಬಿಳೆದೆಲೆ, ಒಂದು ಬಟ್ಲಡಿಕೆ, ಒಂದು ಅರಶಿನ ಕೊಂಬು, ಅದರ ಮೇಲೆ ಒಂದು ಆ ವಿಳೆದೆಲೆ ಮೇಲೆ ಒಂದು ನಕ್ಷತ್ರವನ್ನು ಹಾಕಿ, 6 ರೇಖೆ ಇರ್ತಕ್ಕಂಥ ನಕ್ಷತ್ರ, ನಕ್ಷತ್ರದ ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಒಂದಿಷ್ಟು ಬೆಲ್ಲ, ಸಕ್ಕರೆ, ಜೇನುತುಪ್ಪ ಇಂಥದ್ದನ್ನು ನೈವೇದ್ಯಕ್ಕೆ ಕೊಡಿ. ಆ ನೈವೇದ್ಯ ಆದ ನಂತರ ತಾಯಿ ಮಹಾಲಕ್ಷ್ಮಿಗೆ ಒಂದು ಅರ್ಚನೆ ಮಾಡ್ತಕ್ಕಂಥದ್ದು, ಅಥವಾ ಲಲಿತಾ ಸಹಸ್ರನಾಮ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮಲ್ಲಿ ಮೊಬೈಲ್ ಇದ್ದೇ ಇರುತ್ತೆ, ಮೊಬೈಲಲ್ಲಾದರೂ ಒಂದು ಶ್ಲೋಕವನ್ನು ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ, ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಪ್ರತಿಯೊಬ್ಬರು ನೋಡಿ, ಇಲ್ಲಿ ನೋಡಿಸ್ತಾ ಇದ್ದೀನಿ, ಈ ಗೋಮಾತೆ ಹಸು 300 ಮುಕ್ಕೋಟಿ ದೇವತೆಗಳು ವಾಸ ಇರತಕ್ಕಂಥ ಸಾನ್ನಿಧ್ಯ, ಈ 300 ಮುಕ್ಕೋಟಿ ದೇವತೆಗಳಿರ್ತಕ್ಕಂಥ ಈ ಸಾನ್ನಿಧ್ಯ ಹಸುವನ್ನು ಇವತ್ತು ಗೋಮಹಾಲಕ್ಷ್ಮಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ನಾಗಮ್ಮ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಾಗಮ್ಮ ಅವರೇ, ನಿಮ್ಮ ಪ್ರಶ್ನೆ ಕೇಳಿ ಗುರುಗಳಿದ್ದಾರೆ, ಉತ್ತರ ಕೊಡ್ತಾರೆ. ನಮಸ್ತೆ ಗುರು. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿ. ನಾವು ದಾವಣಗೆರೆಯಿಂದ ಗುರುಜಿ. ಕೇಳಿಸ್ತಾ ಇದೆ. 17 ವರ್ಷ ಗುರುಜಿ, ನಮಗೆ ಮಕ್ಕಳಾಗಿಲ್ಲ. 17 ವರ್ಷ ಆಯ್ತು ನಮಗೆ ಮಕ್ಕಳಾಗಿದ್ದಿಲ್ಲ. 17 ವರ್ಷ ಆಯ್ತು. ಗುರುಜಿ, 17 ವರ್ಷ ಆಯ್ತು ಗುರುಜಿ, ನಿಮ್ ಕರೆ ಮಾಡಿ. ಮಾತಾಡ ತಾಯಿ. ಗುರುಜಿ ನಮಸ್ಕಾರ ಗುರುಜಿ. ಅದೇ 17 ವರ್ಷ ಆಯ್ತು ನಮ್ಗೆ ಮಕ್ಕಳಾಗಿದ್ದಿಲ್ಲ, ಅದಕ್ಕೋಸ್ಕರ ಫೋನ್ ಮಾಡಿದ್ವಿ ಗುರುಜಿ. ಗುರುಜಿ ನಮ್ಸ್ಕಾರ. ಬಹಳ ನನಗೆ ಕಾಲ್ ಸಿಕ್ಕಿದ್ರೆ ನಿಮ್ ಪುಣ್ಯ ಗುರುಜಿ. ಅಲೋ ಗುರುಜಿ, ಅಲೋ. ಇವತ್ತು ಕಾಲ್ ಸಿಕ್ಕಿದೆ ಅಮ್ಮ, ನನಗೆಲ್ಲ ಕೇಳಿಸ್ತಾ ಇದ್ದೀನಿ, ಕೇಳಿಸ್ಕೊತಾ ಇದ್ದೀನಿ. ನಾನು ಕೇಳಿಸ್ತಾ ಇದ್ದೆ ತಾಯಿ, ನಿಮ್ಮ ಸ್ವರತರಂಗ ಪ್ರಕಾರ ಗುರುಜಿ, ಬರೀ ನಿಮ್ಮೊಬ್ಬರ ಸ್ವರದಲ್ಲಿ, ನಿಮ್ಮಿಬ್ಬರ ಸ್ವರದಲ್ಲಿ ಹೇಳುವಂಥದ್ದು ಕೆಲಸ ಅಲ್ಲ ಇದು. ನಿಮ್ಮ ಗಂಡ ಹೆಂಡತಿ ಇಬ್ಬರೂ ನಾವು ಮಾತಾಡಬೇಕಾಗತ್ತೆ, ಅಥವಾ ಒಂದು ಕೆಲಸ ಮಾಡಿ, ಇಬ್ಬರದ್ದು ಕಣ್ಣರೇಖೆ ಫೋಟೋ ನಮಗೆ ಕಳಿಸ್ಕೊಡಿ, ನಾನು ಖಂಡಿತ ನಿಮ್ಮನ್ನು ಮಾತಾಡ್ತೀನಿ. 17 ವರ್ಷ ಅಂತ ಹೇಳ್ತಾ ಇದ್ದೀರಿ, 17 ವರ್ಷದಿಂದ ಆಗದಿರತಕ್ಕಂಥ ಸಂತಾನ ಈಗ ಆಗ್ಬೋದಾ ಅಂತ ಚಿಂತನೆ ಮಾಡೋದಾದರೆ, ಇಬ್ಬರಲ್ಲಿ ಯಾರಲ್ಲಿ ಸಮಸ್ಯೆ ಇದೆ, ಯಾತಕ್ಕಾಗಿ ಆಗಿಲ್ಲ, ಇದಕ್ಕೆ ವೈದ್ಯರು ಏನು ಹೇಳಿದ್ದಾರೆ ತಾಯಿ? ಅಕ್ಕದವಂತಂದು ಹೇಳಿದ್ರೆ ಗುರುಜಿ, ನನಗೆ ಮುಟ್ಟಿನ ಸಮಸ್ಯೆ ಗುರುಜಿ, ನನಗೆ ಮುಟ್ಟಿನ ಸಮಸ್ಯೆ ಗುರುಜಿ. ನಿಮ್ ಸಮಸ್ಯೆ ಇದೆ, ಮುಟ್ಟಿನ ಸಮಸ್ಯೆ ಇದೆ ಗುರುಜಿ. ಮತ್ತೆ ಸಮಸ್ಯೆ ಇದ್ಮೇಲೆ ಅಲ್ಲಮ್ಮ, ಮುಟ್ಟಿನ ನಾನು ಹೇಳೋದು ಪೂರ್ತಿ ಕೇಳಿಸ್ಕೊಮ್ಮ. ಮುಟ್ಟಿನ ಸಮಸ್ಯೆ ಇದ್ದಾಗ ಸಂತಾನ ಆಗೋದು ಬಹಳ ಕಷ್ಟವೇ. ಮೊದಲು ನೀನು ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗಬೇಕು. ಆ ಡೇಟ್ ಕರೆಕ್ಟಾಗಿ ಆಗಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳು ಮಾಡ್ಕೊಳ್ಳಿ. ನಿಂದು ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಯಿತು ಅಂದರೆ, ಅನಂತರ ನಿಮ್ಮ ದಂಪತಿಗಳನ್ನು, ಅಂದರೆ ಗಂಡ ಹೆಂಡತಿ ಇಬ್ಬರು ಫೋಟೋ ನಮಗೆ ಕಳಿಸು, ನಾನು ನೋಡಿ ತಿಳಿಸ್ತೀನಮ್ಮ. ಓಕೆ, ಧನ್ಯವಾದಗಳು ನಾಗಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ ತಾಯಿ. ಎಸ್ ಗುರುಗಳೀಗ ಜಾತಕದಲ್ಲಿ ದೋಷ ಇದ್ದವರು ಅಂಥವರು ಯಾವ ರೀತಿಯ ಯಾವ ಮಂತ್ರವನ್ನು ಪಠನೆ ಮಾಡಬೇಕು? ಖಂಡಿತಮ್ಮ, ಜಾತಕದಲ್ಲಿ ದೋಷ ಅಂದರೆ ಅವರವರು ಒಬ್ಬೊಬ್ಬರ ಜಾತಕದಲ್ಲಿ ಒಂದೊಂದು ತರಹ ಇರುತ್ತೆ. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ವಿಚಾರ ಆಗಿರುತ್ತೆ. ಆದರೆ ಇವತ್ತು ಅಕ್ಷಯ ತೃತೀಯ ಆದ್ದರಿಂದ ಯಾರೊಬ್ಬರಾದರೂ ಸಹಿತ ಸಂಜಾಕಾಲ ಮಾಡುವಂಥ ಅನುಷ್ಠಾನದಲ್ಲಿ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಈ ಸಂತಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇವತ್ತು ಬಂದದ್ದೆಲ್ಲ ಸಂತಾನಕ್ಕೆ ಸಂಬಂಧಪಟ್ಟದ್ದೇ. ನೋಡಮ್ಮ, ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಗಳು ಸಮಂಜಸವಾದ್ದಲ್ಲ, ಮನಸ್ಸು ನೆಮ್ಮದಿಯಾಗಿರೋದಿಲ್ಲ, ಸಣ್ಣ ಪುಟ್ಟ ವಿಚಾರವೂ ತುಂಬ ದೊಡ್ಡ ವಿಚಾರವಾಗಿ ಮಾಡ್ಕೊಳ್ತಾರೆ. ಯಾವಾಗಲೂ ಸಹಿತ ಮನುಷ್ಯ ನೆಮ್ಮದಿಯಾಗಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ. ಅದರಲ್ಲೂ ಆಹಾರ ಪದ್ಧತಿಗಳಲ್ಲೂ ಸಹಿತ ಭಾಳ ಯೋಚನೆ ಮಾಡಬೇಕು. ನಾವು ತಿನ್ನುವಂಥ ಆಹಾರದಲ್ಲೂ ಸಹಿತ ನಮ್ಮ ದೇಹದಲ್ಲಿ ಒಂದು ಶಕ್ತಿ ಅನ್ನೋದಿರುತ್ತೆ. ಆಹಾರದಲ್ಲಿ ವ್ಯತ್ಯಾಸ ಆದರೂ ಇದೆಲ್ಲ ವ್ಯತ್ಯಾಸಗಳಾಗುತ್ತೆ. ಆದರೂ ಇತ್ತೀಚಿನ ದಿನಮಾನಗಳಲ್ಲಿ ಸಂತಾನ ಆಗದೇ ಇರತಕ್ಕಂಥದ್ದು, ಸಂತಾನ ವಿಳಂಬ ಅಂತಕ್ಕಂಥದ್ದು, ಗರ್ಭದಲ್ಲಿ ದೋಷ ಉಂಟಾಗುವಂಥದ್ದು ಇದೆಲ್ಲ ಸಾಕಷ್ಟು ಇರೋದರಿಂದ ಭಾಳ ಎಚ್ಚರಿಕೆಯಿಂದ ನಡೀಬೇಕಾಗಿದೆ. ಮತ್ತು ಪ್ರತಿಯೊಂದು ಮೊಬೈಲು ಮತ್ತು ಕಂಪ್ಯೂಟರ್ ಯುಗ, ಸೊ ಹಾಗಾಗಿ ಅಲ್ಲೂ ಸಹಿತ ವ್ಯತ್ಯಾಸಗಳಾಗುತ್ತೆ. ಗರ್ಭದ ಮೇಲೆ ಇಲ್ಲದ ಗದಾಪ್ರಹಾರ ಆಗುತ್ತೆ. ಇದು ಬರೀ ಸ್ತ್ರೀಯರಲ್ಲಿ ಮಾತ್ರ ಅಲ್ಲ, ಸ್ತ್ರೀ ಪುರುಷರ ಇಬ್ಬರಲ್ಲೂ ಬರುವಂಥ ಸಮಸ್ಯೆಗಳು. ಹಾಗಾಗಿ ಸಂತಾನಕ್ಕೆ ಅಂತ ಸಮಸ್ಯೆ ಬಂದಾಗ ಸ್ತ್ರೀ ಪುರುಷರ ಇಬ್ಬರ ಕಣ್ಣರೇಖೆಯಾಗಲಿ, ಇಬ್ಬರ ಸ್ವರತರಂಗವನ್ನಾಗಲಿ, ಕರೆಕ್ಟಾಗಿ ಜಾತಕವನ್ನಾಗಲಿ ನೋಡಿದ್ರೆ ಮಾತ್ರ ಅಲ್ಲಿ ಪರಿಹಾರ ಗೊತ್ತಾಗುತ್ತೆ. ಇರಲಿ, ಏನೇ ಆದರೂ ಅಕ್ಷಯ ತೃತೀಯ ಇವತ್ತು ಕರೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಯಶಸ್ಸಾಗಲಿ, ಅವರವರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾವು ದೇವರನ್ನು ಪ್ರಾರ್ಥನೆ ಮಾಡೋಣ. ಆದರೆ ಇವತ್ತು ಸಿಕ್ಕಂಥ ಈ ಒಂದು ಸುಂದರವಾದಂಥ ಅವಕಾಶ, ಯಾಕೆಂದರೆ ಇವತ್ತು ಸಂಜಾಕಾಲ ನಡೆಸುವಂಥ ಒಂದು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೋದು. ಆದರೆ ಎಷ್ಟೋ ಜನ ಬಂಗಾರ ತಗೊಂಡ್ರೆ ಮಾತ್ರ ಅಕ್ಷಯ ತೃತೀಯ, ಇವತ್ತು ನಾನು ಬಂಗಾರ ತರಲಿಕ್ಕೆ ಆಗಲಿಲ್ವಲ್ಲ,
ಕನಿಷ್ಠ ಪಕ್ಷ ಒಂದು ಗ್ರಾಮ ಒಂದು ಗುಲ್ಗಂಜಿ ಎಷ್ಟು ಬಂಗಾರನೂ ತರಲಿಕ್ಕೆ ಆಗ್ಲಿಲ್ಲ ಅನ್ನೋ ಚಿಂತನೆ ಇಟ್ಕೊಂಡಿರ್ತೀರಿ. ಇವತ್ತು ಬಂಗಾರ ತರಬೇಕು ಅಂತ ಇಟ್ಕೊಂಡಿರ್ತಕ್ಕಂತಹ ಒಂದಷ್ಟು ಮೌಲ್ಯವನ್ನು ನೀವು ಬಂಗಾರಕ್ಕೆ ಅಂತ ಇಟ್ಕೊಂಡಿರ್ತಕ್ಕಂಥ ದುಡ್ಡನ್ನು ತೆಗೆದು ದೇವರ ಹತ್ರನೋ ಎಲ್ಲೋ ಒಂದು ಕಡೆ ಜೋಪಾನ ನಿಮ್ಮ ಬೀರೋಲು ಸೇಫ್ಟಿಯಾಗಿ ಎತ್ತಿಟ್ಕೊಳ್ಳಿ. ಇನ್ನೊಂದು 5 ರಿಂದ 6 ದಿವಸ ಅಥವಾ ಒಂದು 8 ದಿವಸ ಕಳೆದ್ರೆ ಬಂಗಾರದ ಮಳಿಗೆಗಳು ಸಹಿತ ಓಪನ್ ಆಗುತ್ತೆ, ಆಗ ತೊಗೊಳ್ಬೋದು. ಅಕ್ಷಯ ತೃತೀಯ 20 ದಿವಸ ತಂದರೆ ಮಾತ್ರ ಅಂತಲ್ಲ, ಇವತ್ತು ಅದಕ್ಕಾಗಿ ತೆಗೆದಿಟ್ಟಿರ್ತಕ್ಕಂಥ ದುಡ್ಡನ್ನು ಒಂದು ಕಡೆ ತೆಗೆದಿಟ್ಕೊಂಡು ಅಂದರೆ ಸಾಲ ಮಾಡಿ ಬಂಗಾರ ತರ್ತಕ್ಕಂಥದ್ದು ಕ್ಷೇಮವಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅಕ್ಷಯ ತೃತೀಯ ಇದೆ, ಇವತ್ತು ನಾನೇನೋ ಬಂಗಾರ ಮನೆಗೆ ತಂದರೆ ಅದೃಷ್ಟ ಬರುತ್ತೆ ಅಂತೇಳಿ ಪಕ್ಕದ ಮನೆಯಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಸಾಲ ತೊಗೊಂಡು ಬರ್ತಕ್ಕಂಥದ್ದು, ಸಾಲದಲ್ಲಿ ಬಂಗಾರವನ್ನು ತಂದು ಅದನ್ನು ಬಡ್ಡಿಯನ್ನು ಜಾಸ್ತಿ ಬೆಳೆಸ್ಕೊಂಡು ಪುನಃ ಸಾಲ ಕಟ್ಟಕ್ಕಾಗದರೆ ಇದೇ ಬಂಗಾರನೇ ಅವ್ರಿಗೆ ವಾಪಸ್ ಕೊಡಬೇಕಾಗತ್ತೆ. ಇಂತಹ ತಪ್ಪುಗಳಿಗೆ ಮುಂದಾಗಬೇಡಿ. ದೇವರು ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಹೇಳಿದ್ದಾನೆ, ಬಡವ ನೀ ಮಡುಗ್ನಗಿರು ಅಂತ ಹೇಳಿದ್ದಾನೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ಈ ಅಕ್ಷಯ ತೃತೀಯವನ್ನು ನಮ್ಮ ಯಶಸ್ಸಿಗಾಗಿ ನಾವು ಸಂಕಲ್ಪ ಮಾಡೋಣ. ಆ ಯಶಸ್ಸಿಗಾಗಿ ಹಸಿದಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡುವಂಥ ಕೈಂಕರ್ಯಕ್ಕೆ ನಾವು ಮುಂದಾಗೋಣ. ಗುರುಗಳೇ, ಈ ಅಕ್ಷಯ ತೃತೀಯ ದಿನ ನಾವು ಏನು ಮಾಡಿದ್ರೂ ಕೂಡ, ಏನನ್ನು ನಿರೀಕ್ಷೆ ಮಾಡಿದ್ರೂ ಕೂಡ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ, ಅದರಂತೆ ನಾವು ಇವಾಗಲೂ ಕೂಡ ನಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇದನ್ನು ಪ್ರಶ್ನಾ ಮನೋಭಾವದಲ್ಲಿ ನೋಡೇ ಬಿಡೋಣ, ಆಗುತ್ತಾ ಅನ್ನುವಂಥ ರೀತಿಯಲ್ಲಿ ಆ ಪೂಜೆಯನ್ನು ಮಾಡೋದು ಅಥವಾ ನೋಡೋಣ ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಳ್ಳೋದು, ಇದು ಏಳಿಗೆ ತಂದು ಕೊಡುತ್ತಾ? ತುಂಬ ಒಳ್ಳೆ ಪ್ರಶ್ನೆ. ಯಾಕೆಂದರೆ ನಮ್ಮಲ್ಲಿ ತುಂಬ ಜನ ಇದೇ ಥರನೇ, ಹಸಿವಿರುತ್ತೆ, ಅನ್ನ ರುಚಿ ಇರುತ್ತೆ, ಆದರೂ ನೋಡೋಣ ಹೊಟ್ಟೆ ತುಂಬುತ್ತೋ ಇಲ್ವೋ, ರುಚಿ ಆಗುತ್ತೋ ಇಲ್ವೋ, ಅದು ಸರಿ ಇರುತ್ತೋ ಇಲ್ವೋ, ಅನುಮಾನದಲ್ಲಿ ಯಾವ ಕೆಲಸವೂ ಸಾಧ್ಯ ಇಲ್ಲ. ನಂಬಬೇಕಮ್ಮ, ನಂಬಿದ್ರೆ ಜೀವನ, ನಂಬಿಕೆಯೇ ಒಂದು ಆಧಾರ. ನಾವು ಯಾವುದೇ ಆದರೂ ಸಹಿತ ದೇವರು ಪ್ರತ್ಯಕ್ಷವಾಗಿ ಎದುರುಗಡೆ ಬರಲ್ಲ, ದೈವಂ ಮಾನಸ ರೂಪೇಣ, ಹಾಗೆ ಒಬ್ಬರಿಂದ ಒಬ್ಬರು ಹೇಳಿಸುವಂಥದ್ದಿರುತ್ತೆ. ನೀವು ಮಾಡುವ ಕೈಂಕರ್ಯಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳಂತೂ ಖಂಡಿತ ಕಾರ್ಯಸಿದ್ಧಿ ಸಿಗುತ್ತೆ. ಆದರೆ ಕೆಲಸಗಳನ್ನು ಅನುಷ್ಠಾನವನ್ನು ಮಾಡೋದಕ್ಕೆ ಮುನ್ನ ಮಾಡಿದ್ರೆ ಆಗುತ್ತೋ ಇಲ್ವೋ, ಯಶಸ್ಸು ಆಗುತ್ತೋ ಇಲ್ವೋ, ಯಶಸ್ಸು ಬರುತ್ತೋ ಇಲ್ವೋ ಆ ಚಿಂತನೆ ಮಾಡ್ತಾ ಹೊರಟ್ರೆ ಅದಕ್ಕೆ ದಾರಿನೇ ಇಲ್ಲ. ಸೊ ಹಾಗಾದರೆ ಆ ರೀತಿಯ ಆಲೋಚನೆ ಇಟ್ಕೊಂಡು ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ದೇವರ ಧ್ಯಾನವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮಗೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ಇನ್ನು ಸಾಮಾನ್ಯವಾಗಿ ಈ ಲಕ್ಷ್ಮೀ ವ್ರತಗಳನ್ನ ಕೈಗೊಳ್ಳೋ ಸಂದರ್ಭದಲ್ಲೋ ಅಥವಾ ಈ ಥರ ಅಕ್ಷಯ ತೃತೀಯ ಸಂದರ್ಭದಲ್ಲೋ ಗುರುಗಳೇ, ಇರೋ ಹಣ ಒಡವೆ ಎಲ್ಲವನ್ನು ಕೂಡ ದೇವರ ಮುಂದೆ ಸಮರ್ಪಣೆ ಮಾಡ್ತಾರೆ, ಅವರ ಮೈ ಮೇಲೆ ಒಂದು ಬಂಗಾರವನ್ನು ಕೂಡ ಇಟ್ಕೊಳ್ಳಲ್ಲ. ಅಂದರೆ ನಾವು ಈಗ ಏನನ್ನು ಆ ರೀತಿ ಬಂಗಾರ ಏನನ್ನು ಧರಿಸ್ತೆ ಕೇವಲ ದೇವರ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ನೀನು ಹೇಗಿದೆಯೋ ಹಾಗೆ ಇರುವಂಥ ದೇವರು ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ಒಂದು ಮಾತನ್ನು ಕೂಡ ಕೇಳಿದ್ದೀನಿ. ಹೌದಾ ಗುರುಗಳೇ, ಹಂಗೇನಾದರೂ ಆಗುತ್ತಾ? ಆ ಥರ ಆಗಿ ಈ ವರ್ಷ ಎಲ್ಲ ನಿನಗೆ ಕೊಟ್ಟಿದ್ದೀನಿ, ಬರೋ ವರ್ಷ ನಿನಗೆ ಬೇಡ, ಅಥವಾ ಈ ವರ್ಷ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಕೊಟ್ಬಿಡು, ಅಥವಾ ಇದನ್ನು ಇನ್ನೇನಾದ್ರು ಬೇರೆಯವರು ಕೊಡ್ತೀನಿ ಅಂತ ಯಾವುದೇವರು ಹೇಳಲ್ಲಮ್ಮ. ನಮ್ಮ ಮನಸ್ಸು ಅಂದರೆ ನಾವು ಯೋಚನೆ ಮಾಡಬೇಕು. ಬರುವಾಗ ಬರಿಗೈಲಿ ಬಂದಿದ್ದೇವೆ, ಹೋಗುವಾಗ ಬರಿಗೈಲಿ ಹೋಗ್ತಿದ್ದೇವೆ, ಬಂದು ಹೋಗೋದರ ಮಧ್ಯದಲ್ಲಿ ಭಗವಂತ ಕೊಟ್ಟದ್ರಲ್ಲಿ ನೋಡಿ ತೃಪ್ತರಾಗ್ತಿದ್ದೀವಿ. ಹಾಗೆ ದೇವರು ಬಡವನಲ್ಲ, ಅಥವಾ ದೇವರಿಗಾಗಿ ನೀನು ಮಾಡಬೇಕದ್ದೇನಿಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡು. ಆದರೆ ನೋಡು ಕಣ್ಗಳು, ನಿನ್ನ ಅಕ್ಕಪಕ್ಕ ಮನೆಗಳವರು ಅಥವಾ ನೀನು ಬೇಕಾಗಿರ್ತಕ್ಕಂಥವ್ರು ಅಥವಾ ಯಾರು ನಿನ್ನ ಆತ್ಮೀಯರು ಸ್ನೇಹಿತರು, ಇಂತಹವ್ರ ಕಣ್ಣಿಗೆ ನಾವು ಕೆಂಪು ಗುರಿ ಆಗ್ತಕ್ಕಂಥದ್ದು ಬೇಡ. ಯಾಕೆಂದರೆ ನೋಡು, ದೇವರು ಕೊಟ್ಟಿದ್ದನ್ನು ಜೋಪಾನ ಮಾಡಿಟ್ಕೊಳ್ಬೇಕು, ಜೋಪಾನ ಮಾಡಿಟ್ಕೋಬೇಕು, ಜೋಪಾನವ ಕಾಪಾಡ್ಕೋಬೇಕು. ನನಗಿದೆ ಅಂತ ಎಲ್ಲವನ್ನು ತೆಗೆದು ಮುಂದಿಟ್ಟರೆ ರಾಕ್ಷಸರು ಅಸುರರು ಏನು ಸುಮ್ಮನೆನಾ? ಹೆಜ್ಜೆಜ್ಜೆಗೂ ರಾಕ್ಷಸರಿದ್ದಾರೆ. ಇವತ್ತಿನ ಕಾಲಧರ್ಮ ಹೇಗೆ ಇನ್ನೊಬ್ಬರು ಮೋಸ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಮಾಡುವರೆ ಸಾಕಷ್ಟು ಜನ ಇರ್ತಾರೆ. ಹಾಗಿದ್ದಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು. ಒಳ್ಳೆಯದಾಗಲಿ ತಾಯಿ. ಗುರುಗಳೇ, ಸಾಮಾನ್ಯವಾಗಿ ಅಕ್ಷಯ ತೃತೀಯ ಮಂಗಳವಾರನೋ ಶುಕ್ರವಾರನೋ ಬಂದರೆ ಬಹಳ ವಿಶೇಷ ಅಂತ ಹೇಳ್ತಾರೆ, ಆದರೆ ಈ ಅಕ್ಷಯ ತೃತೀಯ ಭಾನುವಾರ ಬಂದಿದೆ. ಸೊ ಇದರಲ್ಲೇನು ವಿಶೇಷವನ್ನು ನಾವು ಕಾಣಬಹುದು? ಭಾನುವಾರ ಬಂದಿದೆ, ನಕ್ಷತ್ರ ಚೆನ್ನಾಗಿದೆ, ಈ ನಕ್ಷತ್ರದಲ್ಲಿ ಮತ್ತಷ್ಟು ವಿಶೇಷ ಇದೆ. ಅದರಲ್ಲೂ ಶಾರ್ವರಿ ನಾಮ ಸಂವತ್ಸರದ ಪ್ರಾರಂಭದಿಂದಲೂ ಸಮಸ್ಯೆಗಳೇ ಕಂಡಿರೋದ್ರಿಂದ ಈ ಅಕ್ಷಯ ತೃತೀಯ ಆದ ನಂತರ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಮಹಾಮಾರಿ ಕಾಯಿಲೆ ಸಹಿತ ಬೇಗ ತೊಲಗುತ್ತೆ. ನಾವೆಲ್ಲರೂ ಸಹಿತ ಚೆನ್ನಾಗಿರ್ತೀವಿ, ನಮ್ಮ ರಾಜ್ಯದಲ್ಲಾಗಲಿ, ಹೊರ ರಾಜ್ಯದಲ್ಲಾಗಲಿ, ವಿಶ್ವದಲ್ಲೇ ಸಹಿತ ಈ ಒಂದು ಕಾಯಿಲೆ ಬೇಗ ಗುಣಮುಖರಾಗಲಿಕ್ಕೆ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಒಂದು ಒಳ್ಳೆಯ ಮುಹೂರ್ತ ಇದೆ. ಹಾಗಾಗಿ ಇವತ್ತು ಸಂಜಾಕಾಲ, ಸಾಯಂ ಸಂಧ್ಯಾ ಎಲ್ಲರೂ ಸಹಿತ ಒಂದು ಪ್ರಾರ್ಥನೆ ಮಾಡೋಣ. ಇಲ್ಲಿ ಪ್ರಾರ್ಥನೆ ಮಾಡೋಣ ಅಂದರೆ ಅವರವ್ರ ನಂಬಿಕೆಗೆ ಬಿಟ್ಟಂಥ ವಿಚಾರನೇ. ಏನಪ್ಪ ಆನಂದ್ ಗುರುಜಿಯವರು ಹೇಳಿದ್ರು, ಸಂಜೆ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಅದೃಷ್ಟ ಬದಲಾಗುತ್ತಾ ಅಥವಾ ಈ ಮಹಾಮಾರಿ ಕಾಯಿಲೆ ಬೇಗ ದೂರ ಆಗುತ್ತಾ? ಈ ಪ್ರಕಾರವಾಗಿರ್ತಕ್ಕಂಥ ಟೀಕಾ ಪ್ರಹಾರಗಳಿಗಿನ್ನ ನಾವು ಭಗವಂತನ ಪ್ರಾರ್ಥನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡುವ ಶಕ್ತಿ
ಭಗವಂತರಿಗಲ್ದಿರ ಮತ್ತಾರಿಗೂ ಇಲ್ಲ. ಎಲ್ಲರೂ ನಂಬಿರುವಂಥ ರೀತಿ ಒಂದು ಅಗೋಚರವಾಗಿರೋ ಶಕ್ತಿ ಇದೆ. ಆ ಶಕ್ತಿಯಿಂದಲೇ ಇವತ್ತು ನಾವು ನೀವೆಲ್ಲರೂ ಸಹಿತ ಯಶಸ್ಸನ್ನು ಕಾಣಬೇಕಾಗಿದೆ. ಅದಕ್ಕಾಗಿ ಇವತ್ತು ಸಂಜಾಕಾಲ, ಯಾಕೆಂದ್ರೆ ಇವತ್ತಿನ ನಕ್ಷತ್ರ ತಿಥಿ ವಾರ ನಕ್ಷತ್ರ ಯೋಗ ಕರಣ ಪ್ರಕಾರ ಇವತ್ತು ಸಂಜಾಕಾಲದ ಶುಭ ಮುಹೂರ್ತ ಭಾಳ ಚೆನ್ನಾಗಿದೆ. ಓಕೆ ಗುರುಗಳೇ, ಈಗ ಸದ್ಯ ತುಂಬ ಸಂಕಷ್ಟದಲ್ಲಿರೋರು ಅಂತ ಅಂದರೆ, ಹಾಂ ಹೌದು, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿ ಸಂಕಷ್ಟಗಳಿರುತ್ತೆ. ಆದರೆ ರೈತನ ಬದುಕು ಮುಂದೆ ಯಾವ ರೀತಿಯಾಗಿ ಸಂಪದ್ ಭರಿತವಾಗಿರುತ್ತೆ ಅಂತ ಹೇಳಬಹುದು? ಯಾವ ರೀತಿ ರೈತ ತನ್ನ ಆಚರಣೆಗಳನ್ನ ತೊಡಗಿಸ್ಕೊಳ್ಬೇಕು? ಖಂಡಿತ, ರೈತರ ಬಗ್ಗೆ ಚಿಂತನೆ ಮಾಡಬೇಕಾದ ಧರ್ಮ. ಯಾಕೆಂದರೆ ರೈತರು ಇವತ್ತು ಬೆಳೆದಂಥ ಬೆಳೆ ಮಾರುಕಟ್ಟೆಯಲ್ಲಿ ದವಸ ಧಾನ್ಯಗಳಿಲ್ಲ, ಕರೆಕ್ಟಾಗಿ ತರಕಾರಿ ಸಿಗ್ತಿಲ್ಲ, ಆದರೂ ಸಹಿತ ರೈತ ಬೆಳೆದಿರತಕ್ಕಂಥ ಪದಾರ್ಥಗಳು ಮಾರುಕಟ್ಟೆಗೆ ಬರ್ತಿಲ್ಲ, ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸೂಕ್ತವಾದಂತಹ ಬೆಲೆ ಸಿಗ್ತಿಲ್ಲ, ಅಲ್ಲಿ ಮಾರ್ಕೆಟಿಗೆ ಬರೋಷ್ಟರೊಳಗಾಗಿ ಅದಕ್ಕೆ ಸಾಕಷ್ಟು ಬೆಲೆ ಆಗುತ್ತೆ. ಆದರೆ ರೈತ ತನ್ನ ಭೂಮಿಯಿಂದ ಹೊರಗಡೆ ಆ ವರ್ತಕರಿಗೂ ಅಥವಾ ಮಧ್ಯದಲ್ಲಿರ್ತಕ್ಕಂಥವ್ರಿಗೂ ಮಾರಬೇಕಾದ್ರೆ ಮಾತ್ರ ರೈತನಿಗೆ ಸೂಕ್ತವಾದ ಬೆಲೆ ಇಲ್ದಿರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇಂಥ ಪರಿಸ್ಥಿತಿಯಿಂದ ಆದಷ್ಟು ಬೇಗ ರೈತ ಚೇತರಿಸ್ಕೋಬೇಕಾಗಿದೆ. ರೈತನ ಬದುಕು ಬಂಗಾರವಾಗಬೇಕಾಗಿದೆ. ರೈತನಿಗೂ ಸಹಿತ ಸಾರ್ವತ್ರಿಕವಾಗಿ ಅನ್ನವನ್ನು ಒಡಬಡಿಸ್ತಕ್ಕಂತಹ ಅನ್ನದಾತ ರೈತ, ಆತನ ಒಂದು ಹೆಚ್ಚಿನ ಒಂದು ಯಶಸ್ಸು ಎಲ್ಲರಿಗೂ ಸಿಗಬೇಕಾಗಿದೆ. ಗುರುಗಳೀಗ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ಮಂತ್ರ ಪಠನೆ ಮಾಡಬೇಕಾ ಅಥವಾ ನಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ದಾನ ಧರ್ಮ ಮಾಡೋದ್ರಲ್ಲಿ ಏನಾದರೂ ವಿಧಾನಗಳಿದೆಯಾ ಅಂತ ಕೇಳಿದ್ರೆ ಅಂಥವರಿಗೆ ಏನು ಹೇಳಬಹುದು? ನಕ್ಷತ್ರ ಪ್ರಕಾರ ಅವರವರ ಜನ್ಮ ನಕ್ಷತ್ರಚಾರ ಪ್ರಕಾರ ಇವತ್ತು ಮಾಡುವಂಥ ಪ್ರಾರ್ಥನೆ ಶೀಘ್ರ ಫಲ. ಇನ್ನು ದಾನ ಧರ್ಮ ಮಾಡೋದು ವಿಚಾರ ಬಂದರೆ, ಇವತ್ತು ಏನನ್ನು ದಾನ ಮಾಡಿದ್ರು ಸಹಿತ ಯಾವುದೇ ಒಂದು ವಿಚಾರವಾಗಿ ಹಸ್ತಿರ್ತಕ್ಕಂಥ ವ್ಯಕ್ತಿಗೆ ಅನ್ನ ಕೊಡೋದ್ರಿಂದ ಹಿಡಿದು ದವಸ ಧಾನ್ಯಗಳನ್ನು ಕೊಡೋ ತನಕ, ಹಾಗೆ ಒಂದಿಷ್ಟು ವಸ್ತ್ರದಾನ ಮಾಡೋ ತನಕ ಇವತ್ತು ಅಕ್ಷಯ ತೃತೀಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ಶಿವಕೇಶವರ ಆರಾಧನೆ ಇವತ್ತು ನಿಜಕ್ಕೂ ಬಹಳ ವಿಶೇಷ. ಯಾಕೆಂದರೆ ಕೈಲಾಸನಾಥನಾದಂಥ ಸಾಂಬ ಸದಾಶಿವ, ಸಾಂಬ ಸದಾಶಿವ ಕೇದಾರನಾಥಲ್ಲೂ ಇವತ್ತು ಭಗವಂತ ದರ್ಶನ ಕೊಡ್ತಾನೆ. ಅದೇ ಪ್ರಕಾರ ಬದ್ರಿ ಕ್ಷೇತ್ರದಲ್ಲಿ ಶ್ರೀ ಮಹಾವಿಷ್ಣು, ಅಲ್ಲಿ ಶ್ರೀಮನ್ನಾರಾಯಣ, ಆತ ಸಹಿತ ದರ್ಶನ ಕೊಡ್ತಾನೆ. ಶಿವಕೇಶವರ ಆರಾಧನೆ ಮಾಡುವಂಥ ಈ ಶುಭ ದಿನ, ಅದರಲ್ಲೂ ಶುಭ ಸಂಜಾಕಾಲ, ಸಾಯಂ ಸಂಧ್ಯಾ, ಗೋಧೂಳಿ ಲಗ್ನ, ಎಲ್ಲ ಕಡೆಯಿಂದಲೂ ಹೇಳ್ಬೋದಾದರೆ ಲಕ್ಷ್ಮೀ ಪೂಜೆಯಿಂದ ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ಹಾಗಾಗಿ ಬಸವ ಜಯಂತಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಬಸವ ಜಯಂತಿ, ಬಸವನ ಆರಾಧಕರಿಗೂ ಸಹಿತ ಒಂದು ಹೆಚ್ಚಿನ ಫಲವಿದೆ. ಅಂತಹ ಶುಭ ದಿನ ಎಲ್ಲರೂ ಸಹಿತ ಆಚರಣೆ ಮಾಡಬೇಕಾಗಿದ್ದು, ಮನೆಯಲ್ಲೇ ಕೂತು ಪ್ರಾರ್ಥನೆ ಸಲ್ಲಿಸಬೇಕಾದ್ದು. ಪ್ರಾರ್ಥನೆ ಮಾಡುವಾಗ ಇವತ್ತು ಯಾರ್ಯಾರು ಶ್ರಮಿಸ್ತಿದ್ದಾರೋ ಅವರೆಲ್ಲರಿಗೂ ಒಳಿತಾಗಲಿ ಅಂತಲೂ ಒಂದು ಸಂಕಲ್ಪ ಮಾಡೋದು, ಇದು ಬಹಳ ಶ್ರೇಯಸ್ಕರ. ಸಾಮಾನ್ಯ ದಿನಗಳಲ್ಲಿ ಉದ್ಯೋಗದಲ್ಲಿ ಖ್ಯಾತಿ ಸಿಗಬೇಕು, ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಬೇಕು ಅನ್ನುವಂಥದ್ದು ಆಲೋಚನೆಗಳಿರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಅಕ್ಷಯ ತೃತೀಯದ ದಿನ ಒಂದು ಕೋರಿಕೆಯನ್ನ ಸಲ್ಲಿಕೆ ಮಾಡ್ತಾ ಇದ್ರು ದೇವರ ಮುಂದೆ. ಆದ್ರೆ ಈಗ ಸದ್ಯ ನಮ್ಮ ಇರೋ ಕೆಲಸ ಉಳ್ಕೊಂಡ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿ ಗುರುಗಳೇ. ಹೌದಮ್ಮ, ಯಾಕೆಂದರೆ ಉದ್ಯೋಗಕ್ಕೂ ತೊಂದರೆ ಆಗ್ತದೆ, ವ್ಯವಹಾರಗಳಿಗೂ ತೊಂದರೆ ಆಗ್ತದೆ, ಎಲ್ಲ ಕಡೆಯಿಂದಲೂ ಸಹಿತ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದೇ ಬಹಳ ಶ್ರೇಯಸ್ಕರ. ಆದರೂ ಭಯಪಡಬೇಕಾದಿಲ್ಲ. ನೋಡಮ್ಮ, ವಿಧಾತ ಲಿಖಿತ ರೇಖಾ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ, ಅವನ ಲಿಖಿತವನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಯಾವೊಬ್ಬ ಮನುಷ್ಯನೂ ಸಹಿತ ಹಸಿವಲ್ಲಿ ಇರೋಂಗಿಲ್ಲ. ಭಗವಂತ ಸೃಷ್ಟಿಕರ್ತ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರಿಗೂ ಯಶಸ್ಸನ್ನು ಕೊಡ್ತಾನೆ. ಹಾಗೆ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡೋದು ಸಹಿತ ಭಗವಂತರೇ. ನಾನು ನೀನು 10 ಜನಕ್ಕೆ ಊಟ ಆಗ್ಬೋದು ಅಷ್ಟೇ, ಇಡೀ ಭೂಮಂಡಲದಲ್ಲಿ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲರಿಗೂ ಸಹಿತ ಆಹಾರ ಕೊಡತಕ್ಕಂಥವರು ಶಿವ ಒಬ್ಬ ಇದ್ದಾನೆ, ಆತ ಎಲ್ಲರನ್ನೂ ಅನುಗ್ರಹಿಸ್ತಾನೆ. ಅಂದರೆ ಇವತ್ತು ಲಕ್ಷ್ಮೀ ಆರಾಧನೆ ಒಂದು ಮಾಡಿದರೆ ಸಾಕು ಅಂತ ಹೇಳ್ತೀರಾ ಗುರುಗಳೇ? ಹೌದಮ್ಮ, ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರು ಸಹಿತ ಕುಬೇರ ಮಹಾಲಕ್ಷ್ಮಿ ಲಕ್ಷ್ಮೀ ಆರಾಧನೆಯಿಂದ ತಮ್ಮ ತಮ್ಮ ವಾಸ್ತುಗೃಹದ ಸಂಪತ್ತನ್ನು ಬೆಳೆಸ್ಕೊಳ್ಬಹುದು. ತಮ್ಮ ತಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಲೋಪದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಹಾಗೆ ಯಾವುದೇ ಕೈಂಕರ್ಯಗಳನ್ನು ಮಾಡಬೇಕಾದರೂ ಅದರಲ್ಲಿ ಸಾಕಷ್ಟು ಲಾಭ ಇರತಕ್ಕಂಥ ರೀತಿಯಲ್ಲೇ ಆಗುತ್ತೆ. ಇವತ್ತಿನ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಪ್ರತಿಯೊಬ್ಬರು ಸಹಿತ ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ಆರಾಧನೆಯೇ. ಪ್ರತಿಯೊಬ್ಬರು ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಲಿ, ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದರಲ್ಲೂ ಲಕ್ಷ್ಮಿಗೆ ಶ್ರೀಗಂಧದಿಂದ, ಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಶ್ವೇತ ಪುಷ್ಪಗಳಾಗಲಿ ಅಥವಾ ಕೆಂಪು ಹೂವುಗಳಾಗಲಿ, ಕೆಂಪು ಮತ್ತು ಶ್ವೇತ ಬಿಳಿ ಹೂ, ಇದು ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಶ್ರೀಗಂಧದ ಚಕ್ಕೆಯಿಂದ ಗಂಧದ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಕರೀಶಿನಿಂ, ಹೀಗೆ ಗಂಧದಿಂದ ತಾಯಿ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡೋದರಿಂದ ಅಥವಾ ಗಂಧವನ್ನು ಮಹಾಲಕ್ಷ್ಮಿ ಪಾದಕ್ಕೆ ಹಚ್ಚಿ ಉಳಿದಿರ್ತಕ್ಕಂಥ ಸ್ವಲ್ಪ ಗಂಧವನ್ನು ಹಣೆಗೆ ಹಚ್ಚಿಕೊಳ್ಳೋದ್ರಿಂದ
ಸಾಕಷ್ಟು ಒಳ್ಳೆ ಫಲಗಳಂತ ಸಿದ್ಧಿಪಡಿಸಿಕೊಳ್ಳಬಹುದು. ಓಕೆ ಗುರುಗಳೇ, ಬಹಳಷ್ಟು ವಿಚಾರವನ್ನ ಅಕ್ಷಯ ತೃತೀಯದ ದಿನ ಹೇಗೆ ಆಚರಣೆ ಮಾಡಬೇಕು ಇದರ ಹಿನ್ನೆಲೆ ಏನು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ಒಳ್ಳೆದಾಗ್ಲಮ್ಮ, ಶುಭವಾಗಲಿ. ಓಕೆ ಆನಂದ್ ಗುರುಜಿ, ಇಷ್ಟೊತ್ತು ನೇರ ಪ್ರಸಾರದಲ್ಲಿ ನಿಮ್ಮ ಕರೆಗಳನ್ನ ಸ್ವೀಕಾರ ಮಾಡ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು. ಅದರ ಜೊತೆಗೆ ಅಕ್ಷಯ ತೃತೀಯ ಆಚರಣೆಯ ಹಿನ್ನೆಲೆ ಯಾವ ರೀತಿ ಆಚರಣೆ ಮಾಡಬೇಕು, ಈಗ ಚಿನ್ನ ಕೊಡಲಿಕ್ಕೆ ಆಗಲ್ಲ, ಅದರ ಬದಲಿಯಾಗಿ ನಾವು ದವಸ ಧಾನ್ಯಗಳನ್ನು ಮನೆಗೆ ತಂದು ಪೂಜೆಯಲ್ಲಿ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡೋದು ಉತ್ತಮ ಅನ್ನುವಂಥ ಸಲಹೆಗಳನ್ನ ಕೊಟ್ಟರು. ಇದೀ ಹೊತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.